ಫ್ರೆಂಡ್ಸ್, ನಾವು ಹಾಕೋ ಎಲ್ಲ ವಿಡಿಯೋನೂ ಹಕ್ಕಿಗಳು ಏನು ಮಿನಿಮಮ್ ಟೈಮ್ ಆಡಿರುತ್ತೆ ಅದು ಹಾಕಿರ್ತೀವಿ. ನಿಮ್ಮ ಹತ್ರ ಅದಕ್ಕಿಂತ ಜಾಸ್ತಿನೂ ಆಡ್ಬೋದು ಇಲ್ಲ ಕಮ್ಮಿನೂ ಆಡ್ಬೋದು. ನಮ್ಮ ಹತ್ರ ಮಿನಿಮಮ್ ಏನು ಆಡಿರುತ್ತೆ ಅದು ಹಾಕಿರ್ತೀವಿ. ಹಕ್ಕಿ ನೋಡಿ ಇಷ್ಟ ಆದರೆ ಮಾತ್ರ ನೀವು ಅದನ್ನ ಪರ್ಚೇಸ್ ಮಾಡ್ಬೋದು, ಏನು ಬರುವಂಥ ಇಲ್ಲ. ಥ್ಯಾಂಕ್ ಯು ಫ್ರೆಂಡ್ಸ್. ಫ್ರೆಂಡ್ಸ್, ಇದಲ್ಲಿ ನೋಡ್ಬೋದು ನನ್ನ ನಂಬರ್ ಇದೆಲ್ಲೇ ಇದೆ, ಟೂರ್ನಮೆಂಟ್ ಫಿಷನ್ ಬ್ಯಾಂಗ್ಳೂರ್ ಡ್ಯಾನಿಯಲ್ಸ್ ಕಲೆಕ್ಷನ್ ಅಂತ ಇದೆ, ಅಲ್ಲಿ ವಾಟ್ಸಪ್ ಅಂತ ಹಾಕಿ ನೋಡಿ. ಅದು ಕೆಳಗಡೆನೇ ಒಂದು ಕಾಂಟ್ಯಾಕ್ಟ್ ನಂಬರ್ ಇದೆ, ಫೋನ್ ಮಾಡ್ಬೋದು. ಇಲ್ಲಾಂದರೆ ನಿಮ್ಗೆ ಯಾವ್ದಾದ್ರು ಅಕ್ಕಿ ಬೇಕು ಅಂದರೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ, ಫೋಟೋ ಮತ್ತು ರೇಟ್ ಕಳಿಸ್ಕೊಡ್ತೀನಿ ನಾನು. ಫ್ರೆಂಡ್ಸ್, ಇವತ್ತು ಹಾಕ್ತಿರೋ ಅಕ್ಕಿ ಬಂದ್ಬಿಟ್ಟು ನೀವು ಈ ವಿಡಿಯೋಗಳು ಸೇಲ್ಗೆ ಅಂತಲೇ ನೋಡಬೇಡಿ, ಒಂದು ಒಳ್ಳೆ ಟಾಪ್ ದಾವಡಿದು ವಿಡಿಯೋ ಅಂತಲೇ ನೋಡಿ. ಆವಾಗ ನಿಮಗೂ ಖುಷಿಯಾಗತ್ತೆ, ಯಾಕಂದರೆ ಒಂದೊಂದು ವಿಡಿಯೋಲ್ಲಿರೋ ಜೊತೆಗಳು ತುಂಬ ಕಾಸ್ಟ್ಲಿ ಅಕ್ಕಿಗಳು. ನೀವು ಒಂದು ಒಳ್ಳೆ ದಾವಡಿದ ವಿಡಿಯೋ ನೋಡ್ತಾ ಇದ್ದೀವಿ ಅಂತಲೇ ಮನಸ್ಸಲ್ಲಿ ಫಸ್ಟು ಡಿಸೈಡ್ ಮಾಡ್ಕೊಂಡು ನೋಡಿ, ತುಂಬ ಚೆನ್ನಾಗಿರುತ್ತೆ ವಿಡಿಯೋ. ಒಂದೊಂದು ಅಕ್ಕಿನೂ ತುಂಬ ಚೆನ್ನಾಗಿದೆ. ಹಲೋ ಫ್ರೆಂಡ್ಸ್, ಇವತ್ತು ಹಾಕ್ತಿರೋ ವಿಡಿಯೋಗಳ್ದು ಕಣ್ಗಳ್ದು ನೋಡಿ ಫ್ರೆಂಡ್ಸ್, ಇಲ್ಲೇ ಹಾಕಿನಿ ಒಂದೊಂದು ಟಾಪ್ ಟಾಪ್ ಜೊತೆಗಳು. ಇವಾಗ ನಮ್ಮ ಮನೆಗೆ ಯಾರೇ ಬಂದುಬಿಟ್ಟು ನಿನ್ನ ಹತ್ರ ಯಾವ ಟಾಪ್ ಜೊತೆ ಇದೆ ತೋರಿಸು ಅಂದರೆ ಎತ್ತಿ ಕೊಡ್ಬೋದು ಒಬ್ರಿಗೆ ತೋರ್ಸೋಕ್ಕೆ, ನೋಡಪ್ಪ ನಮ್ಮ ಮನೇಲಿ ಇರೋದು ಇದೇ ಒಂದು ಟಾಪ್ ಜೊತೆ ಅಂತ. ಅಂಥ ಜೊತೆಗಳ್ದು ಹಾಕ್ತಿರೋದು. ಈ ಜೊತೆಗಳಲ್ಲಿ ಪಟ್ಟಗಳು ಹೊಸ ಶೋಕ್ದವರಾಗಲಿ ಹಳೆ ಶೋಕ್ದವರಾಗಲಿ ಯಾರು ಬೇಕಾದ್ರೂ ಈಸಿಯಾಗಿ 8 ಗಂಟೆ ತನಕ ಈಸಿಯಾಗಿ ಬಿಡ್ಕೊಬೋದು. ಫಸ್ಟ್ ದಸ್ತ ಒಳಗಡೆನೇ ಅಕ್ಕಿ 8 ಗಂಟೆ ತನಕ ಈಸಿಯಾಗಿ ಆಡ್ತತೆ. ಎರಡನೇ ದಸ್ತ 2.5 ದಸ್ತಕ್ಕೆ 10 ಗಂಟೆ ಮೇಲೆ ಈಸಿಯಾಗಿ ಬರುತ್ತೆ ಅಕ್ಕಿಗಳು. ಒಂದೊಂದು ಜೊತೆನೂ ಟಾಪ್ ಟಾಪ್ ಅಕ್ಕಿ ಆಗ್ತಿರೋದು. ಇವಾಗ ಏನು ಕಣ್ಣಿಂದು ನೀವು ನೋಡ್ತಾ ಇದ್ದೀರಾ, ಎಲ್ಲ ಈ ಅಕ್ಕಿಗಳು ಇರೋದು ಇವತ್ತಿನ ವಿಡಿಯೋಲ್ಲಿ. ಮತ್ತು ಫ್ರೆಂಡ್ಸ್, ಒಂದು ಹೇಳ್ತೀನಿ, ಯಾರು ಬೇಜಾರು ಮಾಡ್ಕೊಬೇಡಿ, ವಿಡಿಯೋ ನೋಡಿ ಎಂಜಾಯ್ ಮಾಡಿ. ಯಾಕಂದರೆ ಒಂದೊಂದು ಅಕ್ಕಿನೂ ತುಂಬ ಕಾಸ್ಟ್ಲಿ ಅಕ್ಕಿಗಳಿದು, ಎಲ್ಲರೂ ಇಸ್ಕೊಳ್ಳೋಕ್ಕಾಗತ್ತೆ ಅಂತ ಅಲ್ಲ ನಾನು ಹೇಳ್ತಿರೋದು. ಒಂದೊಂದು ಅಕ್ಕಿನೂ ತುಂಬ ಕಾಸ್ಟ್ಲಿ ರೇಟಿಂದ ಹಾಕಿರೋದು ನಾನು. ಇದು ಮಾಮೂಲಿಯಾಗಿ ಬಂದ್ಬಿಟ್ಟು ನಾನು ಯಾರು ಕಸ್ಟಮರು ನಮಗೆ ಇಂಥ ರೇಟ್ ಒಳಗಡೆ ಕಳಿಸಿ ಅಂದರೆ ಅಂಥವ್ರಿಗೆ ಕಳಿಸ್ತಾ ಇದ್ದೆ ನಾನು ಪರ್ಸ್ನಲ್ಲಾಗೆ. ಈ ವಿಡಿಯೋ ಹಾಕ್ತಿರೋ ಕಾರಣ ಬಂದ್ಬಿಟ್ಟು ಎಲ್ಲರೂ ನಮ್ಮ ಚಾನಲ್ಲು ನೋಡೋರಿಗೆ ಖುಷಿಯಾಗಲಿ, ಒಂದೊಂದು ಜೊತೆನೂ ನೋಡೋಂಗೆ ಸಿಗಲಿ. ಇವೆಲ್ಲ ನಾರ್ಮಲಾಗಿ ನಾವು ಯಾವ್ದಾರು ದಾವಡಿಗೆ ಹೋದ್ರೂ ಇಂಥ ಜೊತೆಗಳನ್ನ ತೋರಿಸಲ್ಲ. ನಾನು ಫುಲ್ ಡೀಟೇಲಾಗೆ ವಿಡಿಯೋ ಮಾಡಾಕ್ತಾಯಿದ್ದೀನಿ. ಮೇಯ್ನ್ ಏನಂದರೆ ಆಗ್ತಿರೋದು, ಎಲ್ಲರೂ ಅಕ್ಕಿ ನೋಡಿ ಖುಷಿ ಪಡಿ ಅಂತ ಆಗ್ತಿರೋದು. ನಿಮ್ಗೆ ಇಸ್ಕೊಳ್ಳೋಕ್ಕೆ ಅದು ಆದರೆ ಆ ರೇಟ್ ತನಕ ನೀವು ಇಸ್ಕೊಳ್ಳೋಕ್ಕಿದ್ರೆ, ನಿಮ್ಮ ಬಜೆಟ್ ಇದ್ದರೆ ಇಸ್ಕೊಳ್ಳಿ, ಏನೂ ಬಲ್ವಂತ ಇಲ್ಲ. ವಿಡಿಯೋ ನೋಡಿ ಫ್ರೆಂಡ್ಸ್, ವಿಡಿಯೋ ತುಂಬ ಚೆನ್ನಾಗಿದೆ. ಪಟಾಗಳು 8 ಗಂಟೆ ಈಸಿಯಾಗಿ ಬರುತ್ತೆ, ಇದರಲ್ಲಿ 10 ಗಂಟೆ ಮೇಲೆ ಆರಾಮಾಗಿ ಬಿಡ್ಕೊಬೋದು. ಶೋಕಿ ಬರದೇ ಇರೋದ್ರೂ 8 ಗಂಟೆ ತನಕ ಬಿಡ್ಕೊಬೋದು. ಒಂದೊಂದೂ ಟಾಪ್ ಟಾಪ್ ಜೊತೆಗಳು. ಬನ್ನಿ ಫ್ರೆಂಡ್ಸ್, ಬೇಗ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸೂಪರಾಗಿದೆ ವಿಡಿಯೋ. ಮತ್ತು ಇನ್ನೊಂದು ಫ್ರೆಂಡ್ಸ್, ನಾನು 2 ದಿನದಿಂದ ಯಾರ್ದು ಫೋನ್ ರಿಸೀವ್ ಮಾಡಿಲ್ಲ, ಮೆಸೇಜ್ ವಾಟ್ಸಪ್ಪಲ್ಲಿ ರಿಪ್ಲೈ ಮಾಡಿಲ್ಲ. ಯಾರೂ ಬೇಜಾರು ಮಾಡ್ಕೊಬೇಡಿ, ನಾನು ಆಚೆ ಊರಿಗೆ ಹೋಗಿದ್ದೆ ಫ್ರೆಂಡ್ಸ್. ಮತ್ತು ನನಗೂ ಪರ್ಸ್ನಲ್ ಲೈಫ್ ಅಂತ ಇರುತ್ತೆ, ಅದರಲ್ಲಿ ನಾನು ಬ್ಯುಸಿಯಾಗಿದ್ದಾಗ ನಾನು ಫೋನ್ ಎತ್ತಕ್ಕೆ ಹೋಗಲ್ಲ, ರಿಪ್ಲೈ ಮಾಡೋಕ್ಕೆ ಹೋಗಲ್ಲ. ಆದ್ರೂ ಆಮೇಲೆ ನಾನು ಪುರ್ಸೊತ್ತಲ್ಲಿ ಕುತ್ಕೊಂಡ್ಮೇಲೆ ಎಲ್ಲರಿಗೂ ರಿಪ್ಲೈ ಮಾಡ್ತೀನಿ. ಅಲ್ಲಿ ತನಕ ವೆಯ್ಟ್ ಮಾಡಿ. ಅಕ್ಕಿ ಯಾವ್ದಾರು ಸೇಲ್ಗೆ ಹಾಕಿದಾಗ ಅಕ್ಕಿ ಸೇಲ್ ಇನ್ನೂ ಅಕ್ಕಿಗಳು ಇದೆ ಅಂದರೆ ಅವಾಗ ಇಮಿಡಿಯೇಟಾಗಿ ಮೆಸೇಜ್ ಮಾಡ್ತಾಯಿರ್ತೀನಿ ನಾನು. ಅಕ್ಕಿ ಎಲ್ಲ ಸೇಲ್ ಆಗೋಯ್ತು ಅಂದಾಗ ಅವಾಗ ನಾನು ನನ್ನ ಪರ್ಸ್ನಲ್ ಲೈಫಲ್ಲಿ ಬ್ಯುಸಿಯಾಗಿರ್ತೀನಿ. ಅದಕ್ಕೆ ಬೇಜಾರು ಮಾಡ್ಕೊಂಬಿಡಿ, ಎಲ್ಲರದ್ದು ರಿಪ್ಲೈಗೂ ರಿಪ್ಲೈ ಬಂದೇ ಬರುತ್ತೆ. ಮತ್ತು ಫ್ರೆಂಡ್ಸ್, ಇವತ್ತಿನ ವಿಡಿಯೋಲ್ಲಿ ನಿಮ್ಗೆ ಯಾವ ಅಕ್ಕಿ ಇಷ್ಟ ಆಯಿತು, ಯಾವ ಜಾತಿ ಇಷ್ಟ ಆಯಿತು, ಯಾವ ಬಣ್ಣ ಇಷ್ಟ ಆಯಿತು, ಯಾವ ಕಣ್ಣು ಇಷ್ಟ ಆಯಿತು, ಕಮೆಂಟಲ್ಲಿ ಮೆಸೇಜ್ ಮಾಡಿ. ಮತ್ತು ನಿಮ್ಮ ಗುರುಗಳು ಯಾರೋ ಇದ್ದರೆ ಅವ್ರನ್ನೂ ಬೇಕಾ, ಅವ್ರಿಗೂ ವಿಡಿಯೋ ತೋರಿಸಿ, ಅವರು ಹೇಳ್ತಾರೆ ಒಂದೊಂದು ಅಕ್ಕಿನೂ ಟಾಪ್ ಅಕ್ಕಿಗಳು ಅಂತ. ನಿಮ್ಗೆ ಯಾವ್ದು ಇಷ್ಟ ಆಯಿತು, ಇಷ್ಟ ಆಗಿಲ್ಲ ಅದನ್ನ ಕಮೆಂಟ್ ಮಾಡಿ. ಫ್ರೆಂಡ್ಸ್, ಅಕ್ಕಿ ವಿಡಿಯೋ ಮಾತ್ರ ತುಂಬಾ ಚೆನ್ನಾಗಿದೆ, ವಿಡಿಯೋ ಮಾತ್ರ ಮಿಸ್ ಮಾಡ್ಕೊಂಬಿಡಿ. ಫಸ್ಟ್ ಜೊತೆಯಿಂದ ಲಾಸ್ಟ್ ಜೊತೆ ತನಕನು ಒಂದೊಂದನ್ನು ಟಾಪ್ ಟಾಪ್ ಜೊತೆಗಳಾಗ್ತಾಯಿನಿ. ಫ್ರೆಂಡ್ಸ್, ಇದು ಹಳೆ ಲೈನ್ದು ಆನೆಕಲ್ ಹೆಣ್ಣಿದು, ಹೆವಿ ಲೆಂತ್ ಹೆಣ್ಣಿದು, ತುಂಬ ಉದ್ದ ಇದೆ ನೋಡ್ಬೋದು. ಇಲ್ಲಿ ತಲೆ ಶೇಪ್ ಎಲ್ಲ ನೋಡ್ಕೊಳ್ಳಿ. ಅಕ್ಕಿ ಏನಂದರೆ ಮೇಯ್ನು ಸಣ್ಣ ಅಕ್ಕಿ, ತೂಕ ಬರೋದೇ ಇಲ್ಲ, ಅದು ಯಾವಾಗಲೂ ಹಂಗೆ ಇರುತ್ತೆ. ಇದು ತಾರಾಗಂಡು ಬ್ಲೂ ಶೇಡ್ ಕಣ್ಣಿದು. ಈ ಜೊತೆಲೂ ಅಷ್ಟೇ ಸಾಕತ್ ಪರ್ಫಾರ್ಮೆನ್ಸ್ ಇದೆ ಪಟ್ಟಗಳ್ದು. ಹೆಣ್ಣಿನ ಶೇಪ್ ಲೆಂತ್ ಎಲ್ಲ ನೋಡ್ಕೊಳ್ಳಿ. ಆ ತಲೆ ಶೇಪು ನಿಂತ್ಕೊಳ್ಳೋದು ಕೊಕ್ಕರೆ ಕತ್ತು ಥರ ಕತ್ತು, ಒಂಥರ ಹಾವು ಕತ್ತರ ಹಿಂಗೆ ಎತ್ತಿ ನಿಂತ್ಕೊಳತ್ತೆ. ಗಂಡು ಬಂದ್ಬಿಟ್ಟು ಮೀಡಿಯಂ ಸೈಜ್ ಗಂಡು, ಹೆಣ್ಣು ಬಂದ್ಬಿಟ್ಟು ಗಂಡಕ್ಕಿಂತ ಉದ್ದ ಅಂದರೆ ತುಂಬ ಉದ್ದ ಇದೆ. ಇಲ್ಲಿ ನೋಡಿ, ಇಲ್ಲಿ ಗಂಡಿಗೂ ಹೆಣ್ಣಿಗೂ ಪಕ್ಕದಲ್ಲಿ ನಿಲ್ಸಿದ್ರೆ ಹೆಣ್ಣಿಂದು ಬಾಡಿ ಶೇಪು ಲೆಂತ್ ಎಲ್ಲ ಹೆವಿ ಜಾಸ್ತಿ ಇದೆ. ಮತ್ತು ಏನಂದರೆ ಹೆಣ್ಣಿದು ತೂಕ ಬರಲ್ಲ, ಹೆಣ್ಣಿದು ಯಾವಾಗಲೂ ಹಿಂಗೆ ಇರುತ್ತೆ, ತೂಕ ಇಲ್ಲದೇ ಇರೋಂಗೆ ಇರುತ್ತೆ, ಪೇಪರ್ ಥರ ಇರುತ್ತೆ ಹೆಣ್ಣು. ಎದೆ ಅಗ್ಲ ಇಲ್ಲೇ ನೋಡಿ, ಗಂಡು ಹೆಣ್ಣಿಗೂ ಎಷ್ಟು ಡಿಫ್ರೆನ್ಸ್ ಇದೆ ಅಂತ. ಇದರಲ್ಲಿ ಪಟ್ಟಾಗಳು ಬಂದ್ಬಿಟ್ಟು ತುಂಬಾ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಿದೆ. ದುಬಾಸ್ ತಿರಾವಲ್ಗಳು, ಧುಮಾ ತಿರಾವಲ್ಗಳು, ರೇಗ್ದಾರ್ ತಿರಾವಲ್ಗಳು ಎಲ್ಲ ಬರುತ್ತೆ. ಆನೆಕಲ್ದು ಒರ್ಜಿನಲ್ಲು ಲೈನ್ ಹೆಣ್ಣಿದು. ಗಂಡು ಬಂದ್ಬಿಟ್ಟು ಬ್ಲೂ ಶರ್ಟ್ ಥರ ಗಂಡು. ಪಟಾಗಳ ಪರ್ಫಾರ್ಮೆನ್ಸ್ ಅಂತೂ ಸೂಪರಾಗಿರುತ್ತೆ. ಗಂಡದ ಶೇಪ್ ನೋಡ್ಕೊಳ್ಳಿ, ತಲೆ ಶೇಪ್ ನೋಡ್ಕೊಳ್ಳಿ, ಗುಂಡು ತಲೆ, ಗಿಡ್ಡಿ ಚೊಂಚು,
ಎದೆ ಅಗ್ಲ, ಗಂಡು ಹೆಣ್ಣು ಎರಡೂ ಎದೆ ಅಗ್ಲ, ಈ ಜೊತೆನೂ ಸೆಲ್ಗಿದೆ. ಇದು ಬಂದು ತುಂಬಾ ಟಾಪ್ ಕ್ಲಾಸ್ ಹೆಣ್ಣಿದು ಫ್ರೆಂಡ್ಸ್. ಇವಾಗ ಏನು ಆನೆಕಲ್ಲು ಹೆಣ್ಣು ತೋರಿಸ್ದೆ, ಚಡಿಬಾಲ ಚೂಪು ಸಣ್ಣ ತಿರಿ ಉದ್ದ ತಿರಿ ತಿರಿಗಳು ನೋಡ್ಕೊಳ್ಳಿ. ಚೂಪ್ ತಿರಿ ಸಣ್ಣ ತಿರಿ ಉದ್ದ ತಿರಿ ಇದ್ದು ಲೆಂತ್ ನೋಡ್ಕೊಳ್ಳಿ ಫ್ರೆಂಡ್ಸ್, ಎಷ್ಟಿದೆ ಲೆಂತ್ ತೋರಿಸ್ತೀನಿ ನೋಡಿ. ನನ್ನ ಕೈಗೂ ಅದಕ್ಕೂ ನೋಡಿ ಲೆಂತ್ ಎಷ್ಟು ಉದ್ದ ಬರುತ್ತೆ ಅಂತ. ಇಷ್ಟು ಉದ್ದ ಇದೆ ಅಕ್ಕಿ, ತುಂಬ ಉದ್ದ ಬರುತ್ತೆ. ಹೆವಿ ಲೆಂತ್ ಅಕ್ಕಿ. ಬಣ್ಣ ನೋಡ್ಕೊಳ್ಳಿ ಆನೆಕಲ್ ಬಣ್ಣ, ರೇಗ್ಗಳೆಲ್ಲ ತುಂಬ ಚೆನ್ನಾಗಿದೆ. ಕತ್ತು ಅಷ್ಟೇ ಇದ್ದು ಉದ್ದ ಕತ್ತು. ತಲೆ ಶೇಪ್ ನೋಡ್ಕೊಳ್ಳಿ, ಗುಂಡು ತಲೆ ಉದ್ದ ಚೊಂಚು. ಕಣ್ಣು ಬಂದುಬಿಟ್ಟು ಟಾಪ್ ಕ್ಲಾಸ್ ಕಣ್ಣು ಅಂತ ಏನು ಹೇಳ್ತೀವಿ ಆ ಟೈಪ್ ಕಣ್ಣು. ಕಣ್ಣು ನೋಡ್ಕೊಳ್ಳಿ ಬಾದಾಮಿ ಶೇಡ್ ಕಣ್ಣು. ಪುತ್ಲಿ ಸುತ್ತಲೂ ನೋಡ್ಕೊಳ್ಳಿ ಕಪ್ಪು ಒಡಕ್ಲು ಶೇ, ಆಮೇಲೆ ಕಾರ್ಬನ್ ಶೇಡು ಎಲ್ಲ ಅಗ್ಲ ಇದೆ. ಔಟ್ರಿಂಗ್ ಬ್ಲ್ಯಾಕು ಡಾರ್ಕ್ ಆಗಿದೆ, ಎದ್ದು ಕಾಣುತ್ತೆ. ಅನಾರಿ ಅನ್ನೋದು ಎಲ್ಲೋ ಒಂದೊಂದು ಕಡೆ ಅಲ್ಲಲ್ಲಿ ಚುಕ್ಕೆ ಮಾತ್ರ ಇದೆ, ಫುಲ್ಲು ಬಾದಾಮಿ ಶೇಡ್ ಕಣ್ಣಿದು ಫ್ರೆಂಡ್ಸ್. ಇದು ತಾರಾ ಗಂಡಿದು ಚಡಿಬಾಲ, ಇದುದು ಲೆಂತ್ ನೋಡ್ಕೊಳ್ಳಿ, ಇಷ್ಟೇ ಬರೋದು ಲೆಂತ್ ಇದ್ದಿದ್ದು. ಹೆಣ್ಣು ಸಕ್ಕತ್ತು ಉದ್ದ ಲೆಂತ್, ಬಾಲ ಶೇಪು, ಎದೆ ಎಲ್ಲ ನೋಡ್ಕೊಳ್ಳಿ, ಎದೆ ಅಗ್ಲ ಇದೆ, ಶೇಪು ಮೀಡಿಯಂ ಸೈಜ್ ಶೇಪು. ಗುಂಡು ತಲೆ ಗಿಡ್ಡಿ ಚೊಂಚು ಬ್ಲೂ ಶೇಡ್ ಕಣ್ಣು ನೋಡಿ, ಇಷ್ಟು ದೂರದಲ್ಲಿ ಇಕ್ಕೊಂಡ್ರೂ ಬ್ಲೂ ಶೇಡ್ ಎಷ್ಟು ನೀಟಾಗಿ ಕಾಣ್ತಾ ಇದೆ, ಫುಲ್ಲು ಬ್ಲೂ ಶೇಡ್ ಕಣ್ಣಿದು. ಒಂದು ಚುಕ್ಕೆನೂ ಅನಾರಿ ಅನ್ನೋದಿಲ್ಲ ಈ ಲೈನಲ್ಲಿ, ಫುಲ್ಲು ಬ್ಲೂ ಶೇಡ್ ಕಣ್ಣು. ಕಣ್ಣು ನೋಡ್ಬೋದು ನೀವು ಬ್ಲೂ ಶೇಡ್ ಹೆಂಗೆ ಎದ್ದು ಕಾಣುತ್ತೆ ಅಂತ, ಫುಲ್ಲು ಬ್ಲೂ ಶೇಡ್ ಕಣ್ಣಿದು. ಪಟ ಪರ್ಫಾರ್ಮೆನ್ಸ್ ಮಾತ್ರ ಸಿಕ್ಕಾಬಡ ಸಕ್ಕದಾಗಿರುತ್ತೆ ಇದರಲ್ಲಿ, ಟಾಪ್ ಕ್ಲಾಸ್ ಜೊತೆ ಇದು ಫ್ರೆಂಡ್ಸ್. ಇದು ನಗಿನಲ್ಲಿ ಬಂದಿರೋದು, ಒರ್ಜಿನಲ್ ನಗಿನಗಳಿಗೂ ಮಾಡಿಸಿರೋದು ನಗಿನ ಗಂಡಕ್ಕಿ ಇದು. ಈ ಗಂಡು 11 ಗಂಟೆ ಚಿಲ್ಲರೆ ಆಡಿರೋ ಗಂಡಿದು, ತುಂಬ ಹಳೆ ಗಂಡಿದು ಫ್ರೆಂಡ್ಸ್. ಇದು ನಗಿನ ಹೆಣ್ಣಿದು, ಈ ಹೆಣ್ಣ ಬಿಟ್ಟಿಲ್ಲ ಆಡ್ಸೋಕ್ಕೆ. ಇದು ಬಂದ ಜೊತೆ ಇದು, ಈ ಜೊತೇಲಿ ನಿಮಗೆ ಮಿನಿಮಮ್ ಟೈಮೇ 10 ಗಂಟೆ ಪಟ್ಟಾಗಳು. ಕಣ್ಣು ಮುಚ್ಕೊಂಡು ಆರಾಮಾಗಿ ಆಡಿಸ್ಕೊಬೋದು ಅಕ್ಕಿನ. ಸ್ವಲ್ಪ ಬಾಜಿ ಲೈನಲ್ಲಿ ಜಾಸ್ತಿ ಇರುತ್ತೆ, ಸರಕ್ನಿ ಬಾಜಿ ಜಾಸ್ತಿ ಇರುತ್ತೆ. ಪಲ್ಲ ಎಲ್ಲ ಸೂಪರಾಗಿ ಹೋಗಿ ಬರುತ್ತೆ, ಒಂದ್ಸತಿ ಹೋದ್ರೇನು 30-35 ನಿಮಿಷ ಪಲ್ಲ ಹೋಗುತ್ತೆ ಪಟ್ಟಾಗಳು. ಮತ್ತು ಸರಕ್ನಿ ಬಾಜಿ ಬಂದ್ಬಿಟ್ಟು ತುಂಬ ಜಾಸ್ತಿ ಇರುತ್ತೆ. ಇದು ಹಳೆ ಲೈನ್ಗಳಲ್ಲಿ ಒರ್ಜಿನಲ್ ಅಕ್ಕಿಗಳು ಮಾಡಿಸಿರೋದು, ಪೂಟ್ಗಿಟ್ ಮಾಡಿಸಿರೋದಲ್ಲ, ಒರ್ಜಿನಲಲ್ಲಿ ಮಾಡಿಸಿರೋದು. ಈ ಜೊತೆ ಸೇಲ್ಗಿದೆ, ಮತ್ತು ಇವೆಲ್ಲ ಟಾಪ್ ಟಾಪ್ ಜೊತೆಗಳು. ತುಂಬ ಜನ ಕೇಳ್ತಾಯಿರೋ ಮೇಯ್ನು ಬಂದ್ ಜೊತೆ ಕೊಡಿ ಅಂತ, ಅದಕ್ಕೆ ಹಾಕ್ತಾಯಿರೋದು ನನಗಿದು. ಇವೆಲ್ಲ ಬಂದ ಜೊತೆಗಳು. ಇವಲ್ಲಿ ನೀವು ಪಟಾಗಳು ಹೆಂಗೆ ಬಿಟ್ರೂ ಈಸಿಯಾಗಿ 8 ಗಂಟೆ ಮೇಲೆ ಅಂತೂ ಕಣ್ಣು ಮುಚ್ಕೊಂಡು ಆಡತ್ತೆ, 10 ಗಂಟೆ ಮೇಲೆ ಈಸಿಯಾಗಿ ಬರ್ತವೆ ಇವಲ್ಲೆಲ್ಲ. ಗಂಡು ಶೇಪು ಎಲ್ಲ ನೋಡ್ಕೊಳ್ಳಿ, ಹೆಣ್ಣದು ಎಲ್ಲ ನೋಡ್ಕೊಳ್ಳಿ. ಹಳೆ ಲೈನ್ ಅಕ್ಕಿಗಳು ಒರ್ಜಿನಲ್ ಇಟ್ಟಿಲಿ ಸೇಮ್ ಇದೆ ಫ್ರೆಂಡ್ಸ್. ಇವಾಗ ಏನು ನಗಿನ ಗಂಡು ತೋರಿಸ್ದೆ, ಇದು ಕ್ಲಾಸ್ 1 ಗಂಡಿದು. ಶೇಪು ಎಲ್ಲ ನೋಡ್ಕೊಳ್ಳಿ, ತುಂಬ ಚೆನ್ನಾಗಿದೆ. ಚಡಿಬಾಲ ಅಕ್ಕಿ, ತಿರಿಗಳು ಶೇಪ್ ನೋಡ್ಕೊಳ್ಳಿ, ಚೂಪ್ ತಿರಿ ಉದ್ದ ತಿರಿ, ವೈಬ್ರೇಷನ್ ತುಂಬ ಇರುತ್ತೆ ಇದರಲ್ಲಿ. ಅಕ್ಕಿದು ಲೆಂತ್ ಬಣ್ಣ ನೋಡ್ಕೊಳ್ಳಿ, ಕೆಂಪು ತಾಮ್ರಲ್ಲಿದು, ಗಟ್ಟಿ ಬಣ್ಣ ಇದು ತಾಮ್ರಲ್ಲು. ಮತ್ತು ನಗಿನಗಳಿಗೆ ಒಂಥರ ತಿರಾವಳಗಳ ಥರ ಬರುತ್ತೆ ಹಿಂಗೆ ನಾರ್ಮಲಾಗಿ. ನಮ್ಮ ಹತ್ರ ಇರೋ ನಗಿನಗಳಲ್ಲಿ ಎಲ್ಲದರಲ್ಲೂ ತಿರಾವಳ ಟಚ್ ಇದ್ದೇ ಇರುತ್ತೆ. ಎದೆ ಸಕ್ಕತ್ ಅಗ್ಲ ಎದೆ ಅಕ್ಕಿ ಇದು. ತಲೆ ಶೇಪ್ ನೋಡ್ಕೊಳ್ಳಿ, ಗುಂಡು ತಲೆ ಮೀಡಿಯಂ ಸೈಜ್ ಚೊಂಚು. ಕಣ್ಣಲ್ಲಿ ಒಡಕ್ಲು ಆಮೇಲೆ ರವೆ ಎಲ್ಲ ಇದರಲ್ಲಿ ತುಂಬ ಚೆನ್ನಾಗಿದೆ. ಪುತ್ಲಿ ಸುತ್ತಲೂ ಕಪ್ಪು ಕಾರ್ಬನ್ ಶೇಡ್ ನೋಡಿ,
ಕುತ್ತಲಿ ಸುತ್ತಲೂ ಕಪ್ಪು ಕಾರ್ಬನ್ ಶೇಡ್ ನೋಡಿ, ಚುಕ್ಕೆ 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 ಹರಡಿದೆ, ಔಟ್ ರಿಂಗ್ ಬ್ಲ್ಯಾಕು ಡಾರ್ಕ್ ಆಗಿದೆ, ಕಣ್ಣೊಳಗಡೆ ಕಪ್ಪು ಶೇಡು ಕಪ್ಪು ಚುಕ್ಕೆಗಳು ಒಡಕ್ಲಿ ಏನಿದೆ. ಇದು ಇನ್ನೂ ವಯಸ್ಸಾಗ್ತಾ ಆಗ್ತಾ ತುಂಬ ಜಾಸ್ತಿ ಒಡಕ್ಲಾಗತ್ತೆ. ಇದು ಬಂದ್ಬಿಟ್ಟು ಇವಾಗ 3.5 ದಸ್ತ ಗಂಡಿದು, ವೈಬ್ರೇಷನ್ ಎಲ್ಲ ತುಂಬ ಚೆನ್ನಾಗಿ ಮಾಡುತ್ತೆ, ಟಾಪ್ ಕ್ಲಾಸ್ ಹಕ್ಕಿ ಇದು. ಫ್ರೆಂಡ್ಸ್, ಇವಾಗ ನಂಗಿನಾ ತಾಮ್ರ ಲೆಂಡ್ ತೋರಿಸ್ದೆ, ಇದೂ ಚಳಿ ಬಾಲ, ಬಾಲ ಶೇಪ್ ಎಲ್ಲ ನೋಡ್ಕೊಳ್ಳಿ ತುಂಬ ಚೆನ್ನಾಗಿದೆ. ಇದೂ ನಗಿನಾಗಳಲ್ಲಿ ಒರಿಜಿನಲ್ಗಳಲ್ಲೇ ಮಾಡಿಸಿರೋ ಅಕ್ಕಿ ಇದು. ಸಣ್ಣ ತಿರಿ ಉದ್ದ ತಿರಿ ಇದ್ದು ಬಣ್ಣ ನೋಡಿ, ಗಟ್ಟಿ ಬಣ್ಣ ಇದನ್ನು, ಕೆಂಪು ತಾಮ್ರಲ್ಲಿ ಇದನ್ನು. ಈ ಹೆಣ್ಣು ಅಗಲ ಇದೆ, ಇದಕ್ಕೂ ಇದನ್ನು ಗುಂಡು ತಲೆ ಮೀಡಿಯಂ ಸೈಜ್ ಸ್ಟೋನ್ಸ್ ಇದು. ಇದು ಕಣ್ಣು ನೋಡಿ ಫ್ರೆಂಡ್ಸ್, ಗಂಡಲ್ಲಿ ಪುತ್ಲಿ ಸುತ್ತಲೂ ಕಾರ್ಬನ್ ಶೇಡು ಕಪ್ಪು ಚುಕ್ಕೆಗಳು ಇತ್ತು, ಹೆಣ್ಣಲ್ಲಿ ಕಾರ್ಬನ್ ಶೇಡ್ ಬಂದ್ಬಿಟ್ಟು ಕಪ್ಪು ಜಾಸ್ತಿ ಇದೆ, ಪುತ್ಲಿ ಸುತ್ತಲೂ ಇದೆ, ಅಗ್ಲ ಇದೆ, ಹರಡ್ಕೊಂಡಿದೆ, ಔಟ್ರಿಂಗ್ ಬ್ಲ್ಯಾಕು ಡಾರ್ಕ್ ಆಗಿದೆ, ಅಗ್ಲ ಇದೆ. ಇದು ಬಂದ್ಬಿಟ್ಟು 3 ದಸ್ತದ ಹೆಣ್ಣಿದು. ಇದು ಕಣ್ಣು ಅಷ್ಟೇ, ಹೋಗ್ತಾ ಹೋಗ್ತಾ ಒಡಕಲು ತುಂಬ ಜಾಸ್ತಿ ಬರುತ್ತೆ. ಇವಾಗ ಈ ಪುತ್ಲಿ ಸುತ್ತಲೂ ನೋಡಿ ನೀವು, ಕಪ್ಪುದು ಚುಕ್ಕೆ ಚುಕ್ಕೆ ಕಾಣುತ್ತಲೆ, ಆ ಚುಕ್ಕೆ ಎಲ್ಲ ಇನ್ನೂ ವಯಸ್ಸಾಗ್ತಾಗ್ತಾ ಅಗ್ಲ ಆಗತ್ತೆ, ಒಡಕಲು ತುಂಬಾ ಜಾಸ್ತಿ ಆಗತ್ತೆ ಈ ಲೈನಲ್ಲಿ. ಫ್ರೆಂಡ್ಸ್, ಇದು ಧೂಮ ಹೆಣ್ಣು, ರೋಷನ್ ಗಂಡಿದು. ಹಕ್ಕಿಗಳು ಶೇಪ್ ನೋಡ್ಕೊಳ್ಳಿ, ಸೂಪರ್ ಟಾಪ್ ಕ್ಲಾಸ್ ಹಕ್ಕಿಗಳಿದು. ಹಳೆಯ ಲೈನಲ್ಲಿ ಒರ್ಜಿನಾಲಿಟಿಯಲ್ಲಿ ಮಾಡಿಸಿರೋದಿವು. ಎರಡೂ ಗುಂಡು ತಲೆ ಮೀಡಿಯಂ ಸೈಜ್ ಚೋಂಚ್ಗಿಂತ ಚಿಕ್ಕ ಚೋಂಚ್ಗಳು ಎರಡು ಹಕ್ಕಿದು ನೋಡ್ಕೊಂಬಂದಿವು. ಅಗ್ಲ ಇದೆ ಎರಡೂ, ಸ್ಟ್ಯಾಂಡಿಂಗ್ ಸ್ಟೈಲು ಇವೆಲ್ಲ ನೋಡ್ಕೊಳ್ಳಿ ತುಂಬ ಚೆನ್ನಾಗಿದೆ. ಇದರಲ್ಲೂ ಪಟ್ಟ ನಿಮಗೆ ಮಿನಿಮಮ್ 8 ಗಂಟೆ ಬರುತ್ತೆ. ಇದರಲ್ಲಿ ಪಟ್ಟ ಕೂಡ 10 ಗಂಟೆ ಮೇಲೆ ಬಿಟ್ಟಿದ್ದೀವಿ. ಇವತ್ತು ಹಾಕ್ತಿರೋ ವೀಡಿಯೋಲೆಲ್ಲ ಆಲ್ಮೋಸ್ಟ್ 10 ಗಂಟೆ ಮೇಲಿರೋ ಹಕ್ಕಿಗಳೇ. 8 ಗಂಟೆ ಅಂತೂ ಮಿನಿಮಮ್ ಮಾಡಿಸ್ಕೊಂಬೋದು ನೀವು. ಹಕ್ಕಿ ಶೇಪ್ ನೋಡ್ಕೊಳ್ಳಿ ಹೆಂಗಿದೆ ಅಂತ, ತುಂಬಾ ಒಳ್ಳೆ ಜಾತಿ ಅಕ್ಕಿ ಇದು. ಇದು ಇದ್ದ ಕಣ್ಗಳು ನೋಡ್ರೆ ನಿಮಗೇ ಖುಷಿ ಆಗ್ಬಿಡುತ್ತೆ, ತುಂಬಾ ಹಳೆ ಕಣ್ಗಳು, ಒಡಕ್ಲು ಕಣ್ಣು ಗಂಡಿಗೆ, ಹೆಣ್ಣಿಗೆ ಬಂದ್ಬಿಟ್ಟು ಅದೂ ಒಡಕ್ಲು ಕಣ್ ಥರನೇ, ಗಂಡದು ಒಡಕ್ಲು ರವೆ ಎರಡೂ ಇದೆ. ಶೇಪ್ ನೋಡ್ಕೊಳ್ಳಿ ಅಕ್ಕಿದು. ಫ್ರೆಂಡ್ಸ್, ಇವಾಗ ಏನು ಧೂಮ ಹೆಣ್ಣು ತೋರಿಸ್ದೆ, ಇದ್ರಲ್ಲಿ ಸ್ವಲ್ಪ ಇಲ್ಲೆಲ್ಲ ಕೆಂಪು ಛಾಯೆ ಬರುತ್ತೆ. ತಿರಿಗಳು ತಿರಿ ಶೇಪು ಎಲ್ಲ ನೋಡ್ಕೊಳ್ಳಿ ತುಂಬ ಚೆನ್ನಾಗಿದೆ ಅಕ್ಕಿ. ಚಡಿ ಬಾಲ ಮೀಡಿಯಂ ಸೈಜ್ ಲೆಂತು, ಧೂಮ ಬಣ್ಣ, ಸುರುಮೈ ಚೋಂಚು, ತಲೆ ಶೇಪ್ ನೋಡ್ಕೊಳ್ಳಿ ಸಾಕಿದಲ್ಲಿ ಸಕ್ಕತ್ತಾಗಿದೆ ನೋಡಿ. ತಲೆ ಶೇಪು ಫುಲ್ಲು ಗುಂಟೆಲೆ ಗಿಡ್ಡಿ ಚೋಂಚು, ಕಣ್ಣಲ್ಲಿ ಕ್ವಾಲಿಟೀಸು ಸೂಪರ್ ಕ್ವಾಲಿಟೀಸ್ ಇದೆ ಕಣ್ಣಲ್ಲಿ. ವೈಬ್ರೇಷನ್ ನೋಡಿ, ಸೂಪರ್ ವೈಬ್ರೇಷನ್ ಮಾಡುತ್ತೆ. ಪುತ್ಲಿ ಸುತ್ತಲೂ ಕಪ್ಪು ಕಾರ್ಬನ್ ಶೇಡ್ ನೋಡ್ಕೊಳ್ಳಿ, ಹರಡ್ಕೊಂಡಿದೆ, ಅಗ್ಲ ಇದೆ, ಔಟ್ರಿಂಗ್ ಬ್ಲ್ಯಾಕು ಡಾರ್ಕ್ ಆಗಿದೆ, ಎದ್ದು ಕಾಣುತ್ತೆ. ಇದೂ ಅಷ್ಟೇ, ಇನ್ನೊಂದು ಸ್ವಲ್ಪ ವಯಸ್ಸಾಗ್ತಾ ಆಗ್ತಾ ಕಪ್ಪು ಏನಿದೆ ಕಣ್ಣಲ್ಲಿ ಒಡಕಲು ತುಂಬ ಸ್ಟಾರ್ಟ್ ಆಗತ್ತಿದ್ದಲ್ಲಿ. ಇವಾಗಲೇ ನೋಡ್ಬೋದು ಎಲ್ಲ ಕಣ್ಣೆಲ್ಲ ಪುತ್ಲಿ ಪಕ್ಕದಲ್ಲಿ ಕಪ್ಪು ಕಾರ್ಬನ್ ಶೇಡ್ ಏನಿದೆ ಫುಲ್ಲು ಹರಡಿದೆ, ಚುಕ್ಕೆಗಳೆಲ್ಲ ಫುಲ್ಲು ಸ್ಪ್ರೆಡ್ ಆಗಿದೆ. ಅದು ಅನಾರಿ ಅನ್ನೋದು ನೋಡಿ, ಲೈಟಾಗಿ ಮೀಡಿಯಮ್ ಆಗಿದೆ, ಮೀಡಿಯಮ್ ಅಲ್ಲ ತುಂಬ ಲೈಟಾಗಿದೆ. ಔಟ್ರಿಂಗ್ ಹತ್ರ ಮಾತ್ರ ಇದೆ ಅನಾರಿ ಅನ್ನೋದು.
ಡಿಫ್ರೆನ್ಸ್ ಇವಾಗ ಏನು ರೋಷನ್ ಗಂಡು ತೋರಿಸುತ್ತೆ. ಇದು ಶೇಪ್ ನೋಡ್ಕೊಳ್ಳಿ, ಬಾಲ ಕಿತ್ತಿ ಬರ್ತಾ ಇರೋದು, ಅದರಿಂದ ಒಂದು ಸ್ವಲ್ಪ ಅಲ್ಲಲ್ಲಿ ಗ್ಯಾಪ್ ಇದೆ. ಶೇಪ್ ನೋಡ್ಕೊಳ್ಳಿ, ಸೂಪರ್ ಚಡಿ ಶೇಪ್ ಇದೂ, ಸಣ್ಣ ಚೂಪು ತಿರಿಗಳಿದ್ದು ಉದ್ದ ತಿರಿ. ಫ್ರೆಂಡ್ಸ್ ಇದು ರೋಷನ್ ಬಣ್ಣ, ಇದು ತುಂಬ ಚೆನ್ನಾಗಿದೆ ಬಣ್ಣದಲ್ಲಿ, ಇದು ಶೇಪ್ ತುಂಬ ಚೆನ್ನಾಗಿದೆ. ಅಗ್ಲ ಇದೆ ಅಕ್ಕಿ, ಎದೆ ಶೇಪ್ ನೋಡ್ಬೋದು, ಅಗ್ಲ ಇದೆ ಅಕ್ಕಿ, ಗುಂಡು ತಲೆ, ಸುರ್ಮೈ ಚೋಂಚು, ಗಿಡ್ಡಿ ಚೋಂಚು ಇದು. ಇದು ನೋಡಿ ಫ್ರೆಂಡ್ಸ್, ಇದುದನ್ನು ಸುರ್ಮೈ ಚೋಂಚು, ಹೆಣ್ಣುದನ್ನು ಸುರ್ಮೈ ಚೋಂಚು, ಅದಕ್ಕೆ ಇದನ್ನ ಜೊತೆ ಮಾಡಿದ್ರೆ ಕ್ಲಿಕ್ ಆಗಿದೆ ಜೊತೆ, ತುಂಬ ಚೆನ್ನಾಗಿದೆ ಆಟ. ಇದರಲ್ಲಿ ಸರ್ಕ್ನಿ ಬಾಜಿ ಹೆವಿ ಆಗಿರುತ್ತೆ, ರಾಕೆಟ್ ಬಾಜಿ ಹೆಂಗೆ ಹೊಡಿಯುತ್ತೆ ಅಂದರೆ ಒಡೆದು ಮೇಲಾಗತ್ತೆ ಪಟಾಗಳು, ಒಂದೊಂದು ಪಲ್ಟಿಗೂ ಒಂದು 10 ಅಡಿ 15 ಅಡಿ ಮೇಲಾಗತ್ತೆ. ಹಂಗೆ ಮಾಡ್ಕೊಂಡು ತುಂಬ ಲಾಂಗ್ ಟೈಮ್ ಮಾಡಿದೆ ಅಕ್ಕಿಗಳು. ಈ ಸುರ್ಮೈ ಚೊಂಚು ಗಂಡಿಗೂ ಹೆಣ್ಣಿಗೂ ಎರಡಕ್ಕೂ ಸುರ್ಮೈ ಚೊಂಚು. ನೋಡಿ ಫ್ರೆಂಡ್ಸ್, ಒಡ್ಕಲ್ಕಂಡು ಅಂತ ಏನು ಹೇಳ್ತೀವಿ ನಾವು, ಇದು ನೋಡಿ, ಇದು ನೀಟಾಗಿ ನಿಮ್ಗೆ ಗೊತ್ತಾಗತ್ತೆ, ಫುಲ್ಲು ಕಣ್ಣು ಒಡ್ಕಲ್ಕಂಡಿದ್ದು. ವೈಬ್ರೇಷನ್ ನೋಡಿ ಟಾಪ್ ಜೊತೆಗಳಲ್ಲಿ ಹೆಂಗೆ ಬರುತ್ತೆ ಅಂದರೆ, ವೈಬ್ರೇಷನ್ ಮಾಡ್ತಾನೆ ಇರುತ್ತೆ. ಮತ್ತು ಪುತ್ಲಿ ನೋಡಿ, ಅಗ್ಲ ಪುತ್ಲಿ, ಪುತ್ಲಿ ಪಕ್ಕದಲ್ಲಿಂದ ಒಡ್ಕಲು ಸ್ಟಾರ್ಟ್ ಆದರೆ ಫುಲ್ಲು ಕಣ್ಣು ತುಂಬ ಒಡ್ಕಲಿದೆ. ಇದಕ್ಕೆ ಔಟ್ರಿಂಗ್ ಬ್ಲ್ಯಾಕು ನೋಡಿ, ಡಾರ್ಕ್ ಆಗಿದೆ, ಹೆವಿಯಾಗಿ ಎದ್ದು ಕಾಣುತ್ತೆ. ಅನಾರಿ ಅನ್ನೋದು ಔಟ್ರಿಂಗ್ ಬ್ಲ್ಯಾಕ್ ಹತ್ರ ಲೈಟಾಗಿದೆ, ಒಂದು ಪಿಂಕು ಅಲ್ಲ, ಪಿಂಕ್ಗಿಂತ ತುಂಬ ಕಮ್ಮಿ ಇದೆ ಅದು ಕಲರು. ಇದು ಟಾಪ್ ಜೊತೆಗಳು ಇವು. ಫ್ರೆಂಡ್ಸ್, ಬೂರಿಗಳಲ್ಲಿ ಹೆಣ್ಣು ಸಿಗೋದೇ ಕಷ್ಟ, ಅದರಲ್ಲೂ ಇವಾಗ ಆಗ್ತಾ ಇರೋದು ಬಂದ್ಬಿಟ್ಟು ಟಾಪ್ ಜೊತೆ. ಇದು ಬುರಿ ಹೆಣ್ಣು, ಬುರಿ ಗಂಡು, ಕೆಂಪುರಿ ಗಂಡು, ಕಾಶ್ಮೀರಿ ಬುರಿ ಹೆಣ್ಣಿದು, ಸೂಪರ್ ಕ್ಲಾಸ್ ಜೊತೆ ಇದು. ಇವಾಗಿನ 2 ವರ್ದಸ್ತ ಅಕ್ಕಿ ಇದು ಹೆಣ್ಣು, ಗಂಡು ಒಂದು 2 ವರ್ದಸ್ತ ಗಂಡು. ಮಾಡಿಸಿರೋದು ಬಂದ್ಬಿಟ್ಟು ಟಾಪ್ ಕ್ಲಾಸ್ ಅಕ್ಕಿಗಳಲ್ಲಿ ಮಾಡಿಸಿರೋದು. ಈ ಜೊತೆನೂ ಸೇಲ್ಗಿದೆ, ಆದರೆ ಇದನ್ನು ನಾವು ಪಟ್ಟಾಗಳು ಬಿಟ್ಟಿಲ್ಲ. ಮೇಯ್ನ್ ಏನಂದರೆ ಈ ಬೂರಿ ಲೈನ್ ನಮ್ಗೆ ಗೊತ್ತು, ಇದು ಹಿಂದಿನ ಏನು ಆಡಿಸಿದ್ದೀವಿ ನಾವು ಅವೆಲ್ಲ ತುಂಬ ಲಾಂಗ್ ಟೈಮ್ ಮಾಡಿದೆ. ಇವೆರಡನ್ನೂ ಬಿಟ್ಟಿಲ್ಲ, ಇದು ಇವಾಗ ಹೊಸದಾಗೆ ಜೊತೆ ಮಾಡಿರೋದು. ಪಟ್ಟ ಮಾಡಿಸ್ಕೊಬೇಕು, ಆದರೆ ಕಣ್ಣಲ್ಲಿ ಬಾಡಿ ಶೇಪಲ್ಲಿ ಎಲ್ಲ ತುಂಬ ಚೆನ್ನಾಗಿದೆ ಅಕ್ಕಿ. ಲಾಂಗ್ ಟೈಮ್ ಬಂದೇ ಬರುತ್ತಿದ್ದಲ್ಲಿ ಹೆಣ್ಣು ಗಂಡಿನ ಶೇಪ್ ನೋಡ್ಕೊಳ್ಳಿ. 2 2 ವರ್ದಸ್ತ ಅಕ್ಕಿಗಳು, ಹೆಣ್ಣು 2 ವರ್ದಸ್ತ, ಗಂಡು 2 ವರ್ದಸ್ತ. ಬೂರಿನೇ ಮ್ಯಾಚ್ ಮಾಡಿದ್ದೀವಿ. ಇದು ಕೆಂಪುರಿ ಗಂಡಿದು, ಇದು ಕಾಶ್ಮೀರಿ ಹೆಣ್ಣಿದು. ಫ್ರೆಂಡ್ಸ್, ಇದು ಏನಿವಾಗ ಕಾಶ್ಮೀರಿ ಹೆಣ್ಣು ತೋರಿಸಿದೆ, ಚಡಿ ಬಲ, ಅಕ್ಕಿ ಆಡಿಸಿಲ್ಲ, ಏನು ಬಿಟ್ಟು ಇಲ್ಲ ನಾವು. ಸಣ್ಣ ತಿರಿ, ಮೀಡಿಯಂ ಸೈಜ್ ತಿರಿ, ಅಕ್ಕಿನೂ ಅಷ್ಟೇ, ಜಾಸ್ತಿ ಉದ್ದ ಇಲ್ಲ, ಇದು ಮೀಡಿಯಂ ಸೈಜ್ ಅಕ್ಕಿ. ಶೇಪ್ ನೋಡ್ಕೊಳ್ಳಿ ಅಕ್ಕಿದು, ತುಂಬ ಚೆನ್ನಾಗಿದೆ. ಇದು ಲೆಂತ್ಗೆ ಎದೆ ಬಂದ್ಬಿಟ್ಟು ಒಳ್ಳೆ ಎದೆ, ಇದು ಅಗ್ಲ ಎದೆನೇ ಇದು. ಅಕ್ಕಿ ಲೆಂತ್ ಕಮ್ಮಿ ಇದೆ, ಆದರೆ ಎದೆನೂ ಚೆನ್ನಾಗಿದೆ, ಅಗ್ಲ ಎದೆ. ತಲೆ ಶೇಪ್ ನೋಡ್ಕೊಳ್ಳಿ, ಗುಂಡು ತಲೆ, ಮೀಡಿಯಂ ಸೈಜ್ ಚೋಂಚಿದು. ಇದನ್ನು ನೋಡಿ ಫ್ರೆಂಡ್ಸ್, ಕಣ್ಣು ನಿಮಗೆ ತುಂಬ ಇಷ್ಟ ಆಗತ್ತೆ. ಇದೂ ಫುಲ್ಲು ಒಡಕಲು ಕಣ್ಣು. ಮೇಯ್ನು ಬೂರಿಯಲ್ಲಿ ಹೆಣ್ಣು ಸಿಗೋದೇ ಕಷ್ಟ, ಅದರಲ್ಲಿ ನಾನು ಬೂರಿ ಹೆಣ್ಣಲ್ಲಿ ಟಾಪ್ ಕ್ಲಾಸ್ ಹೆಣ್ಣು ಕೊಡ್ತಾಯಿದ್ದೀನಿ. ಪುತ್ಲಿ ಸುತ್ತಲೂ ನೋಡ್ಬೋದು, ಕಪ್ಪು ಕಾರ್ಬನ್ ಒಡಕಲು ಎಲ್ಲ ಇದೆ ಇದರಲ್ಲಿ. ಅದು ಅಗ್ಲ ಇದೆ, ಹೆವಿಯಾಗಿ ಎದ್ದು ಕಾಣುತ್ತೆ. ಔಟ್ರಿಂಗ್ ಬ್ಲ್ಯಾಕೂ ಡಾರ್ಕ್ ಆಗಿದೆ. ಅನಾರಿ ಅನ್ನೋದು ಔಟ್ರಿಂಗ್ ಬ್ಲ್ಯಾಕಿಗೆ ಅಂಟ್ಕೊಂಡಿದೆ. ಅನಾರಿಗೂ ಕಾರ್ಬನ್ ಶೇಡ್ಗೂ ಮಧ್ಯದಲ್ಲಿ ಒಡಕಲು ಹೆವಿ ಒಡಕಲಿದೆ ನೋಡ್ಕೊಳ್ಳಿ. ಇದು ಟಾಪ್ ಕ್ಲಾಸ್ ಕಣ್ಣಿದು.
ಡಿಫ್ರೆನ್ಸ್ ಇವಾಗ ಏನು ಕೆಂಪುರಿ ಗಂಟು ತೋರಿಸ್ದೆ, ಇದೂ ಚಡಿವಲ್ಲ ಹೆಣ್ಣು ಚಡಿವಲ್ಲ, ಇದು ಸ್ವಲ್ಪ ತಿರಿ ದಪ್ಪ ಮೀಡಿಯಮ್ ಸೈಜ್ ತಿರಿ, ಎಣ್ಣೆದೂ ಮೀಡಿಯಮ್ ಸೈಜ್ ತಿರಿ, ಬಣ್ಣ ನೋಡ್ಕೊಳ್ಳಿ, ಸ್ಯಾಂಡಲ್ ಕಲರ್ ಇದೆ, ಇದು ಕೆಂಪು ಬುರಿ, ಇದು ಮೀಡಿಯಮ್ ಲೆಂತು, ಎಣ್ಣೆ ಇದಕ್ಕಿಂತ ಸ್ವಲ್ಪ ಲೆಂತ್ ಕಮ್ಮಿ, ಎದೆ ಇದೂ ಅಗಲ ಇದೆ, ಹೆಣ್ಣು ಗಂಡು ಎರಡೂ ಗುಂಡು ತಲೆ, ಚೋಂಚ್ ಬಂದ್ಬಿಟ್ಟು ಎರಡೂ ಸುರುಮೈ ಚೋಂಚು, ಇದು ಫಸ್ಟ್ ಟೈಮ್ ಜೊತೆ ಹಾಕಿರೋದು, ಮತ್ತು ಇದು ನೋಡಿ ಪವರ್ಫುಲ್ ಜೊತೆ, ಇದು ಗಂಡದು ಕಣ್ಣು ನೋಡಿ, ಇದು ವೈಟ್ ಐಸ್ ಅಲ್ಲ, ಇದು ಇದು ನಿಮಗೆ ದೂರ ಬಿಟ್ಟರೆ ಅಕ್ಕಿನ ದೂರದಿಂದ ನೋಡ್ರೆ ಕಪ್ಪಾಗಿ ಕಾಣುತ್ತೆ, ಈ ವಿಡಿಯೋ ಸ್ಟಾರ್ಟ್ ಮಾಡಿದಾಗ ನೀವು ನೋಡಿ ಅಕ್ಕಿದ ಕಣ್ಣು ಕಪ್ಪಾಗಿ ಕಾಣುತ್ತೆ, ಪುತ್ಲಿ ಸುತ್ತಲೂ ನೋಡಿ ಕಾರ್ಬನ್ ಶೇಡು, ಎಷ್ಟು ಅಗಲ ಇದೆ, ಎಷ್ಟು ಹೆವಿ ಡಾರ್ಕ್ ಆಗಿದೆ, ಔಟ್ರಿಂಗ್ ಬ್ಲ್ಯಾಕು ನೋಡಿ ಡಾರ್ಕ್ ಆಗಿದೆ, ಅನಾರಿ ಅನ್ನೋದು ಗಂಡು ಹೆಣ್ಣು ಎರಡಕ್ಕೂ ಔಟ್ರಿಂಗ್ ಬ್ಲ್ಯಾಕಿಗೆ ಅಂಟ್ಕೊಂಡಿದೆ ಅನಾರಿ, ಈ ಲೈನಲ್ಲಿ 100% ಅಕ್ಕಿ ಒಳ್ಳೆ ಟೇ ಮಾಡುತ್ತೆ. ನೀವೊಂದು ಕಮೆಂಟ್ಸ್ ಹಾಕಿ ಫ್ರೆಂಡ್, ನಿಮಗೆ ಈ ಬೂರಿ ಲೈನ್ ಬಗ್ಗೆ ಏನಂತ ಅನಿಸುತ್ತೆ, ಅಕ್ಕಿ ಎಷ್ಟು ಪರ್ಫಾರ್ಮೆನ್ಸ್ ಮಾಡ್ಬೋದು, ಏನು ಪರ್ಫಾರ್ಮೆನ್ಸ್ ಮಾಡ್ಬೋದು ಅಂತ ಒಂದು ಕಮೆಂಟ್ ಹಾಕಿ ದಯವಿಟ್ಟು, ಯಾಕಂದರೆ ನಾವು ಇದು ಹೊಸ ಜೊತೆ ಮಾಡಿರೋದು, ಆದರೆ ಗಂಡಲ್ಲೂ ಆಡಿದೆ, ಎಂಡ್ ಲೈನಲ್ಲೂ ಆಡಿದೆ, ಲಾಂಗ್ ಟೈಮ್ ಆಡಿದೆ ಎರಡು ಲೈನಲ್ಲೂ. ಈ ಜೊತೆಯಲ್ಲಿ ಏನು ಬರ್ಬೋದು, ಹೆಂಗೆ ಆಡ್ಬೋದು, ಅಕ್ಕಿ ಬಾಜಿ ಹೆಂಗಿರ್ಬೋದು, ಸರ್ಕಣಿ ಹೆಂಗೆ ಬರ್ಬೋದು ಅಂತ ಒಂದು ಕಮೆಂಟ್ ಮಾಡಿಬಿಡಿ ಫ್ರೆಂಡ್ಸ್. ಇನ್ನೂ ವಿಡಿಯೋ ಮುಗ್ದಿಲ್ಲ, ಇನ್ನೂ ವಿಡಿಯೋ ತುಂಬ ದೊಡ್ಡದಿದೆ. ಫಸ್ಟ್ ದಯವಿಟ್ಟು ನೀವು ವಿಡಿಯೋನ ಲೈಕ್ ಮಾಡಿದ್ದಾರೆ ಲೈಕ್ ಮಾಡ್ಕೊಳ್ಳಿ, ಕೆಳಗಡೆ ಏನು ಕಮೆಂಟ್ ಮಾಡಬೇಕು ಅಂತ ಇದ್ದೀರ ಕಮೆಂಟ್ ಮಾಡ್ಕೊಡಿ, ಯಾಕಂದರೆ ಒಂದು ಪಟ್ಟ ಫ್ರೀ ಕೊಡ್ತೀನಿ ಅಂತ ಹೇಳಿದ್ದೀನಿ, ಅದು ನೆಕ್ಸ್ಟ್ ವಿಡಿಯೋ ಅನೌನ್ಸ್ ಮಾಡ್ತಾಯಿದ್ದೀನಿ, ಅದಕ್ಕೋಸ್ಕರ ಪಟ್ಟನ ಗೆಲ್ಲೋ ಅವಕಾಶ ಈಸಿ ಮಾಡ್ಕೊಳ್ಳಿ. ಮತ್ತು ನಮ್ಮ ಚಾನಲ್ಗೆ ಯಾರಾದರೂ ಹೊಸದಾಗಿ ಬಂದು ಇವಾಗ ನೋಡ್ತಾ ಇದ್ದರೆ ನೀವು ವಿಡಿಯೋನ, ಫಸ್ಟ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಂಡ್ಮೇಲೆ ಅದು ಪಕ್ಕದಲ್ಲಿ ಬೆಲ್ ಐಕನ್ ಅಂತ ಕ್ಲಿಕ್ ಮಾಡಿ, ಕ್ಲಿಕ್ ಮಾಡಿದ ತಕ್ಷಣ ಆಲ್ ಅಂತ ಬರುತ್ತೆ, ಆಲ್ನ ಕ್ಲಿಕ್ ಮಾಡಿ ನಾನು ವಿಡಿಯೋ ಹಾಕಿದ ತಕ್ಷಣ ನಿಮಗೆ ತಲುಪತ್ತೆ. ಫ್ರೆಂಡ್ಸ್, ಇದು ಸಬ್ಜಾ ಜೊತೆ ಇದು, ಇದರಲ್ಲಿ ಪಟಾಗಳು ತುಂಬ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಿದೆ. ಒಂದು 5 ಕಲ್ಲಿಗೆಲ್ಲ ಒಂದು 6 ಗಂಟೆ 5 ಗಂಟೆ ಹಿಂಗೆ ಬಂದ್ಬಿಡತ್ತೆ. ದಸ್ತಾ ಆದಮೇಲಂತೂ ಅಕ್ಕಿ ಆಟ ತುಂಬ ಚೇಂಜ್ ಆಗ್ಬಿಡತ್ತೆ. ಮೇನ್ ಏನಂದರೆ ಇದರಲ್ಲಿ ಸರ್ಕಣಿ ಬಾಜಿ ಎಲ್ಲ ಜಾಸ್ತಿ ಇದೆ ಈ ಲೈನಲ್ಲಿ. ಮತ್ತು ಪಲ್ಲ ಬಂದುಬಿಟ್ಟು ಒಂದು 20-25 ನಿಮಿಷ ಪಲ್ಲ ಹೋಗುತ್ತೆ, ಒಂಟಿ ಅಕ್ಕಿ ಆಡೋದು ಪಟಾಗಳು. ಒಂದು ಸ್ವಲ್ಪ ಸ್ಟಾರ್ಟಿಂಗಲ್ಲಿ ಮಾತ್ರ ಸ್ವಲ್ಪ ಜೊತೆ ಕಟ್ಕೊಂಡು ಆಡತ್ತೆ, ಆಮೇಲೆ ಅದು ದಾರಿ ಅದು ನೋಡ್ಕೊಂಡು ಅದು ಪಾಡಿಗದಾಡತ್ತೆ. ತುಂಬಾ ಟಾಪ್ ಕ್ಲಾಸ್ ಜೊತೆ ಇದು, ಗಂಡು ಹೆಣ್ಣು ಎರಡೂ ಬಂದುಬಿಟ್ಟು ಹಳೆ ಲೈನ್ಗಳಲ್ಲಿ ಮಾಡಿಸಿರೋದು, ಅದರಿಂದ ತುಂಬಾ ಚೆನ್ನಾಗಿದೆ. ಗಂಡು ಸ್ವಲ್ಪ ಬಿಳಿ ಸಬ್ಜಾ ಥರ, ಹೆಣ್ಣು ಫುಲ್ಲು ಸಬ್ಜಾ ಇದು. ಆದರೆ ಮೇನ್ ಏನಂದರೆ ಎರಡೂ ಟಾಪ್ ಕ್ಲಾಸ್ ಜೊತೆಯಲ್ಲಿ ಮಾಡಿಸಿರೋದು, ಈ ಜೊತೆನ ಮಿಸ್ಸೇ ಮಾಡ್ಕೊಂಬಿಡಿ, ಅಂಥ ಒಳ್ಳೆ ಜೊತೆ ಇದು. ಕಣ್ಣಲ್ಲೂ ಅಷ್ಟೇ ತುಂಬ ಚೆನ್ನಾಗಿದೆ, ನೋಡಿ ವಿಡಿಯೋಲ್ಲಿ ನಿಮಗೆ ಅರ್ಥ ಆಗ್ಬಿಡುತ್ತೆ. ಫ್ರೆಂಡ್ಸ್, ಇವಾಗ ಏನು ಸಬ್ಜಾ ಗಂಡು ತೋರಿಸ್ತೆ, ಚಡಿವಾಲ ಸೂಪರಾಗಿದೆ. ಈ ಕಡೆ ತಿರಿ ಹೊಡೆದಿದ್ದೀವಿ, ವೈಬ್ರೇಷನ್ ಎಲ್ಲ ಸಿಕ್ಕಾಪಟ್ಟೆ ವೈಬ್ರೇಷನ್ ಮಾಡುತ್ತೆ. ನೋಡ್ಬೋದು ವೈಬ್ರೇಷನ್ನು, ಹೆವಿ ವೈಬ್ರೇಷನ್ ಮಾಡುತ್ತೆ. ತಿರಿ ಇದಲ್ಲಿ ನೋಡ್ಕೊಳ್ಳಿ, ಸಣ್ಣ ತಿರಿ, ಚೂಪ್ ತಿರಿ, ಉದ್ದ ತಿರಿ, ಎದೆ ಹೆವಿ ಅಗಲ ಇದೆ ಇದ್ದು. ಲೆಂತ್ ನೋಡ್ಕೊಳ್ಳಿ, ಅಕ್ಕಿ ಸಖತ್ ಲೆಂತ್ ಇದೆ, ಶೇಪಲ್ಲು ಲೆಂತಲ್ಲಿ ಎಲ್ಲ ಸಖತ್ತಾಗಿದೆ. ಬಣ್ಣ ನೋಡ್ಕೊಳ್ಳಿ ಫ್ರೆಂಡ್ಸ್, ಇದು ತುಂಬ ಚೆನ್ನಾಗಿದೆ ಬಣ್ಣ. ವಿಂಗ್ ಪ್ಯಾಟ್ರನ್ ಎಲ್ಲ ನೋಡ್ಕೊಳ್ಳಿ, ಸಖತ್ತಾಗಿದೆ. ತಲೆ ಶೇಪ್ ನೋಡಿ, ಇದೂ ಗುಂಡು ತಲೆ, ಮೀಡಿಯಮ್ ಸೈಜ್ ಚೋಂಚು, ಕಣ್ಣಲ್ಲಿ ಮಾತ್ರ ಟಾಪ್ ಕ್ಲಾಸ್ ಕಣ್ಣಿದು, ರವೆ ಕಣ್ಣಂತ ಏನು ಹೇಳ್ತೀವಿ. ಫುಲ್ಲು ಚುಕ್ಕೆಗಳು ನೋಡಿ, ಹೆವಿ ಚುಕ್ಕೆಗಳಿದೆ. ಇದನ್ನು ವಯಸ್ಸಾಗ್ತಾ ಆಗ್ತಾ ಆ ರವೆ ಕಣ್ಣಂತ ಏನು ಹೇಳ್ತೀವಿ, ಕಣ್ಣು ತುಂಬ ಫುಲ್ಲು ಹೆವಿ ಚುಕ್ಕೆ ಬರುತ್ತೆ. ಪುತ್ಲಿ ಸುತ್ತಲೂ ಕಾರ್ಬನ್ ಶೇಡು ಅಗಲ ಇದೆ, ಡಾರ್ಕ್ ಆಗಿದೆ, ಹೆವಿ ಇದೆ. ಔಟ್ರಿಂಗು ಅಷ್ಟೇ ಬ್ಲ್ಯಾಕ್ ಇದೆ, ಡಾರ್ಕ್ ಇದೆ, ಹೆವಿ ಇದೆ. ಅನಾರಿ ಅನ್ನೋದು ಎಲ್ಲ ಕಪ್ಪು ಟರ್ನ್ ಆಗ್ತದೆ, ಅದು ಅದನ್ನು ಹೋಗ್ತಾ ಹೋಗ್ತಾ ತುಂಬ ಕಪ್ಪು ಟರ್ನ್ ಆಗುತ್ತೆ. ಅನಾರಿ ಅನ್ನೋದೇನಿದೆ ಅದೆಲ್ಲ ತುಂಬ ಇದಾಗತ್ತೆ, ಕೆಂಪು ಹೋಗ್ಬಿಟ್ಟು ಪಿಂಕ್ ಆಗುತ್ತೆ, ಪಿಂಕ್ ಹೋಗಿ ಕಪ್ಪಾಗತ್ತೆ. ಪುತ್ಲಿ ಕೆಳಗಡೆ ನೋಡಿ, ಕ್ರ್ಯಾಕ್ಸು ಎದ್ದು ಕಾಣತ್ತೆ, ಆ ಕ್ರ್ಯಾಕ್ಸು ಅಷ್ಟೇ ವಯಸ್ಸಾಗ್ತಾ ಆಗ್ತಾ ಆ ಕ್ರ್ಯಾಕ್ಸ್ ಎಲ್ಲ ಕಪ್ಪು ಟರ್ನ್ ಆಗುತ್ತೆ, ಫುಲ್ಲು ರವೆ ಕಾಣಾಗತ್ತೆ ಇದು. ಫ್ರೆಂಡ್ಸ್, ಇವಾಗ ಏನು ಸಬ್ಜಾ ಹೆಣ್ಣು ತೋರಿಸ್ದೆ, ಇದೂ ಚಡಿವಲ್ಲ,
ತಿರಿ, ಸಣ್ಣ ತಿರಿ, ಮೀಡಿಯಮ್ ಸೈಜ್ ತಿರಿ, ಯಾಕಂದರೆ ಅಕ್ಕಿ ಲೆಂತ್ ಜಾಸ್ತಿ ಇಲ್ಲ. ವೈಬ್ರೇಷನ್ನು ಗಂಡು ಹೆಣ್ಣು ಎರಡಲ್ಲೂ ವೈಬ್ರೇಷನ್ ಸೂಪರಾಗಿರುತ್ತೆ. ಇಲ್ಲಿ ನೋಡ್ಬೋದು ವೈಬ್ರೇಷನ್, ನೀವು ಹೆವಿ ವೈಬ್ರೇಷನ್ ಇರುತ್ತೆ ಗಂಡು ಹೆಣ್ಣು ಎರಡಲ್ಲೂ ನೋಡಿ ಫ್ರೆಂಡ್ಸ್. ವೈಬ್ರೇಷನ್ ಹೆಂಗೆ ಮಾಡತ್ತಂತ, ಗಂಡು ಹೆಣ್ಣು ಎರಡೂ ತುಂಬ ವೈಬ್ರೇಷನ್ ಮಾಡುತ್ತೆ. ಗಂಡಕ್ಕಿಂತ ಲೆಂತ್ ಕಮ್ಮಿ ಇದು, ಮೀಡಿಯಮ್ ಸೈಜ್ ಹೆಣ್ಣಿದು. ಇದ್ರ ಬಣ್ಣ ನೋಡ್ಕೊಳ್ಳಿ, ಫುಲ್ಲು ಸಬ್ಜಾ ಬಣ್ಣ ಇದು. ಇದು ಗುಂಡು ತಲೆ, ಮೀಡಿಯಮ್ ಸೈಜ್ ಚೋಂಚು, ಗಂಡು ಹೆಣ್ಣು ಎರಡೂ ಮೀಡಿಯಮ್ ಸೈಜ್ ಚೋಂಚು. ಫ್ರೆಂಡ್ಸ್ ಇದು ಅಬ್ಸರ್ವ್ ಮಾಡಿ, ಗಂಡದ್ ಬಂದು ಫುಲ್ಲು ಒಡಕಲು ಕಣ್ಣು, ಹೆಣ್ಣದ್ ಬಂದ್ಬಿಟ್ಟು ಫುಲ್ಲು ಹಾಲು ಕಣ್ ಥರ ಇದು. ಪುತ್ಲಿ ಸುತ್ತಲು ಕಾರ್ಬನ್ ಶೇಡು, ಗಂಡು ಹೆಣ್ಣು ಎರಡಕ್ಕೂ ಅಗ್ಲ ಇದೆ, ಡಾರ್ಕ್ ಇದೆ, ಎತ್ಕಾಣತ್ತೆ. ಔಟ್ರಿಂಗ್ ಬ್ಲ್ಯಾಕು, ಗಂಡು ಹೆಣ್ಣು ಎರಡಕ್ಕೂ ಡಾರ್ಕ್ ಇದೆ, ಎತ್ಕಾಣತ್ತೆ. ಗಂಡಲ್ಲಿ ಅನಾರ್ ಏನೇನಿತ್ತು ಅವೆಲ್ಲ ಕಪ್ಪು ಚುಕ್ಕಿಯಾಗಿ ಸ್ಟಾರ್ಟ್ ಆಗಿದೆ, ಹೆಣ್ಣಲ್ಲಿ ಅನಾರ್ ಏನೋದೇನಿದೆ ಅದೆಲ್ಲ ಪಿಂಕ್ ಆಗಿದೆ. ಇನ್ನು ನೆಕ್ಸ್ಟ್ ಅದು ಕಪ್ಪಗೆ ಟರ್ನ್ ಆಗುತ್ತೆ. ಮತ್ತು ಆ ಒಡಕ್ಲು ಕಣ್ಣಿಗೆ ಒಡಕ್ಲು ಕಣ್ಣು ಹಾಕಿದ್ರೆ ಬಾಜಿ ಜಾಸ್ತಿ ಆಗ್ಬಿಡುತ್ತೆ, ಪಟಗಳು ಜಾಸ್ತಿ ಪರ್ಫಾರ್ಮೆನ್ಸ್ ಮಾಡಲ್ಲ. ಅದಕ್ಕೆ ಆಡಿಸೋ ಕಣ್ಣಿದು, ಹೆಣ್ಣಿಂದ ಬಂದ್ಬಿಟ್ಟು ಆಡಿಸೋ ಕಣ್ಣು, ಈ ಕಣ್ಣು ಹಾಕ್ಬಿಟ್ಟು ಮ್ಯಾಚ್ ಮಾಡಿಸಿರೋದು. ಫ್ರೆಂಡ್ಸ್ ಇದು ಸುರ್ಮೈ ಹೆಣ್ಣು, ಗಂಡು ಸುರ್ಮೈಗಳಲ್ಲಿ ಮಾಡಿಸಿರೋದು. ಕತಂಗ ಗಂಡಿದು, ಹೆಣ್ಣು ಬಂದ್ಬಿಟ್ಟು ಸುರ್ಮೈ ರೇಖದಾರ್ ಹೆಣ್ಣಿದು. ಇದು ನೋಡ್ಬೋದು ಶೇಪ್ ಗೀಪೆಲ್ಲ ಸೂಪರ್ ಆಗಿದೆ. ಅಕ್ಕಿ ತುಂಬ ಹಳೆ ಲೈನ್ ಅಕ್ಕಿಗಳಿವು, ಕಣ್ಣಲ್ಲೂ ಅಷ್ಟೇ ಕ್ವಾಲಿಟೀಸ್ ತುಂಬ ಚೆನ್ನಾಗಿದೆ. ದೂರದಿಂದ ನೋಡ್ರೆ ನೋಡಿ ಕಣ್ಣು ಗ್ರೇ ಶೇಡ್ ಕಣ್ಣಿದು, ಈ ಕಣ್ಣು ಬಂದು ಗ್ರೇ ಶೇಡ್ ಕಣ್ಣು, ದೂರದಿಂದ ನೋಡ್ರೆ ನಿಮಗೆ ಗೊತ್ತಾಗತ್ತೆ ನೋಡಿ. ಹೆಣ್ಣದು ಸ್ವಲ್ಪ ಲೈಟ್ ಗ್ರೇ, ಗಂಡದು ತುಂಬ ಜಾಸ್ತಿ ಗ್ರೇ. ಇದಲ್ಲೂ ಅಷ್ಟೇ ಪಟಗಳು ಈಸಿಯಾಗಿ ನಿಮಗೆ 7-8 ಗಂಟೆ ಬರುತ್ತೆ. ಹೆವಿ ಬಾಜಿ ಇರುತ್ತೆ, ಹೆವಿ ಸರ್ಕಣಿ ಇರುತ್ತೆ. ಬರೇ ಆ ಸರ್ಕಣಿ ಬಾಜಿಗೇನೆ ನಿಮಗೆ ಒಂದೊಂದು ಸತಿಗೂ ಟೈಮು ಜಾಸ್ತಿ ಎತ್ಕೊಳತ್ತೆ. ಒಂದೊಂದು ಚಕ್ಕರ್ಗೆ ಬಂದಾಗೂ ಸರ್ಕಣಿ ಬಾಜಿ ಮಾಡಿದಾಗ ಒಂದು ಚಕ್ಕರ್ ಹೋಯಿತು ಅಂದರೆ ತುಂಬ ಟೈಮ್ ಎತ್ಕೊಳತ್ತೆ, 15-20 ನಿಮಿಷ ಎತ್ಕೊಳತ್ತೆ ಪಟಗಳು ಬರೋಕ್ಕೆ. ಹೆಣ್ಣಿನ ಶೇಪ್ ನೋಡಿರ್ಬೋದು ನೀವು, ಅದು ನಿಂತ್ಕೊಳ್ಳೋ ಸ್ಟೈಲ್ ಎಲ್ಲ ಸಕ್ಕಾದಾಗ ನಿಲ್ಲುತ್ತೆ ಚಡಿ ಹೆಣ್ಣದು. ಇದು ಬಂದ್ಬಿಟ್ಟು ಕತಂಗ್ ಗಂಡಿದು, ಎರಡಕ್ಕೂ ಸುರ್ಮೈ ಚೋಂಚು, ಎರಡು ಸುರ್ಮೈಗಳಲ್ಲಿ ಮಾಡಿಸಿರೋದು. ಗಂಡು ಒಂದು 2 ದಸ್ತದ ಗಂಡು, ಹೆಣ್ಣೊಂದು 2 ದಸ್ತದ ಹೆಣ್ಣಿದು. ಪಟ ತುಂಬ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡತ್ತಿದ್ದಲ್ಲಿ. ಎದೆ ನೋಡಿ, 2 ಅಕ್ಕಿದೂ ಎದೆ ಅಗ್ಲ ಇದೆ. ಫ್ರೆಂಡ್ಸ್ ಇವಾಗೇನು ಸುರ್ಮೈ ತೋರಿಸ್ದೆ, ಹೆಣ್ಣು ಶೇಪ್ ಚಡಿಬಾಲ, ಚೂಪ್ತಿರಿ, ಮೀಡಿಯಮ್ ಸೈಜ್ ತಿರಿ, ಯಾಕಂದರೆ ಹೆಣ್ಣಿನ ಸೈಜು ಕಮ್ಮಿ ಇದೆ ಅದಕ್ಕೆ ಮೀಡಿಯಮ್ ಸೈಜ್ ತಿರಿ ಇರುತ್ತೆ. ಎರಡು ಸೈಡು ನೋಡಿ ತಿರಿಗಳು, ಚೂಪ್ತಿರಿ ಚೆನ್ನಾಗಿದೆ. ಇದು ಬಣ್ಣ ಬಂದು ಸುರ್ಮೈ ರೇಖದಾರು, ಚೋಂಚ್ ನೋಡಿ ಸುರ್ಮೈ ಚೋಂಚು, ಕಣ್ಣು ನೋಡಿ ಫ್ರೆಂಡ್ಸ್ ಗ್ರೇ ಕಣ್ಣು ಕಾಣಿಸುತ್ತೆ ದೂರದಿಂದಾನೆ. ಇದು ವಯಸ್ಸಾಗ್ತಾ ಆಗ್ತಾ ಏನು ಕಪ್ಪು ಶೇಡೆಲ್ಲ ಇದೆ ಅವೆಲ್ಲ ಕಪ್ಪು ಕ್ರ್ಯಾಕ್ಸಿಗೆ ಟರ್ನ್ ಆಗುತ್ತೆ. ಪುತ್ಲಿ ಸುತ್ತಲೂ ನೋಡ್ಬೋದು ನೀವು ಗ್ರೇ ಶೇಡ್ ಏನಿದೆ ಹರಡ್ಕೊಂಡಿದೆ, ಪುತ್ಲಿ ಸುತ್ತಲೂ ಇದೆ. ಅನಾರಿ ಅನ್ನೋದು ಲೈಟಾಗಿದೆ, ಔಟರ್ ರಿಂಗ್ ಹತ್ರ ಮಾತ್ರ ಕನೆಕ್ಟ್ ಆಗಿದೆ, ಬೇರೆ ಎಲ್ಲೂ ಇಲ್ಲ. ಅನಾರಿ ಅನ್ನೋದು ಔಟರ್ ರಿಂಗು ಅಷ್ಟೇ ಲೈಟಾಗಿದೆ, ಫುಲ್ ಸುತ್ತಲೂ ಇದೆ. ವೈಬ್ರೇಷನ್ನು ತುಂಬ ಚೆನ್ನಾಗಿ ಮಾಡುತ್ತೆ. ಫ್ರೆಂಡ್ಸ್ ಇವಾಗೇನು ಕತಂಗ್ ತೋರಿಸ್ದೆ, ಚಡಿಬಾಲ ಸೂಪರ್ ಶೇಪಲ್ಲಿದೆ. ಇದೂ ಸಣ್ಣ ತಿರಿ, ಉದ್ದ ತಿರಿ, ಗಂಡದು ಹೆಣ್ಣದು ಎರಡದೂ ಸಣ್ಣ ಸಣ್ಣ ತಿರಿಗಳು. ಗಂಡದ ಉದ್ದ ತಿರಿ ಏನಕ್ಕಂದರೆ ಗಂಡು ಬಾಡಿ ಬಂದ್ಬಿಟ್ಟು ಲೆಂತ್ ಇದೆ. ಗಂಡು ಬಂದ್ಬಿಟ್ಟು ಮೀಡಿಯಮ್ ಸೈಜ್ ಗಂಡು, ಹೆಣ್ಣು ಬಂದ್ಬಿಟ್ಟು ಗಂಡಕ್ಕಿಂತ ಸ್ವಲ್ಪ ಲೆಂತ್ ಕಮ್ಮಿ. ಇದೆ ನೋಡಿ ಗಂಡದು ಅಗ್ಲ ಇದೆ, ಬಣ್ಣ ಬಂದ್ಬಿಟ್ಟು ಕತಂಗ್ ಬಣ್ಣ ಇದು. ಗುಂಡು ತಲೆ, ಮೀಡಿಯಮ್ ಸೈಜ್ ಚೋಂಚ್ಕಿಂತ ಸ್ವಲ್ಪ ಚಿಕ್ಕ ಚೋಂಚು. ಕಣ್ಣು ಅಬ್ಸರ್ವ್ ಮಾಡಿ ಫ್ರೆಂಡ್ಸ್, ಹೆಣ್ಣದೂ ದೂರದಿಂದ ನೋಡ್ರೇ ಗ್ರೇ ಶೇಡ್ ಕಾಣುತ್ತೆ, ಗಂಡದೂ ದೂರದಿಂದ ನೋಡ್ರೇ ಗ್ರೇ ಶೇಡ್ ಕಾಣುತ್ತೆ.
ಪುತ್ಲಿ ಸುತ್ತಲೂ ನೋಡಿ ಫ್ರೆಂಡ್ಸ್, ಇದರಲ್ಲಿ ಕಾರ್ಬನ್ ಶೇಡ್ ಏನಿದೆ ಅಗ್ಲ ಇದೆ, ಎದ್ದಿ ಕಾಣುತ್ತೆ ನೋಡಿ. ಪುತ್ಲಿ ಸುತ್ತಲೂ ಕಾರ್ಬನ್ ಶೇಡ್ ಎದ್ದಿ ಕಾಣುತ್ತೆ. ಕಣ್ಣು ನೋಡಿ ಏನು ಗ್ರೇ ಕಣ್ಣಂದೆ, ಝೂಮ್ ಮಾಡಿದ್ರೂ ಕಣ್ಣು ಗ್ರೇ ಎದ್ದಿ ಕಾಣುತ್ತೆ. ಔಟ್ರಿಂಗ್ ಬ್ಲ್ಯಾಕು ಡಾರ್ಕ್ ಆಗಿದೆ, ಎದ್ದಿ ಕಾಣುತ್ತೆ. ಅನಾರಿ ಅನ್ನೋದು ಎಲ್ಲ ಕಪ್ಪಗೆ ಟರ್ನ್ ಆಗಿದೆ, ಅಲ್ಲಲ್ಲಿ ಮಾತ್ರ ಲೈಟಾಗಿ ಪಿಂಕ್ ಆಗಿದೆ. ಮತ್ತು ಇದು ಇನ್ನೂ ವಯಸ್ಸಾಗ್ತಾ ಕಣ್ಣಲ್ಲಿ ಕ್ರ್ಯಾಕ್ಸ್ ಎಲ್ಲ ಸ್ಟಾರ್ಟ್ ಆಗುತ್ತೆ. ಇವಾಗ ಇನ್ನೂ ಇವು ಅಷ್ಟು ವಯಸ್ಸಾಗದೇ ಇರೋ ಅಕ್ಕಿಗಳು, ಎಲ್ಲ ಎರಡು ವರ್ದಷ್ಟದ ಅಕ್ಕಿ ಇದು. ಇನ್ನೂ ವಯಸ್ಸಾಗ್ತಾ ಕಪ್ಪು ಕಾರ್ಬನ್ ಶೇಡ್ ಏನಿದೆ ಅದು ತುಂಬಾ ಜಾಸ್ತಿ ಸ್ಟಾರ್ಟ್ ಆಗುತ್ತೆ, ಗಂಡು ಹೆಣ್ಣು ಎರಡಲ್ಲೂ. ಫ್ರೆಂಡ್ಸ್, ಇದು ಸಬ್ಜಾ ಗಂಡು, ಹೆಣ್ಣು ಸಬ್ಜಾನೆ, ಆದರೆ ಲೈಟಾಗಿ ಧೂಮ ಶೇಡ್ ಬರುತ್ತೆ ಹೆಣ್ಣು ಮೇಲೆ. ಗಂಡು ಫುಲ್ಲು ಸಬ್ಜಾ ಗಂಡಿದು, ಹೆಣ್ಣು ಅಷ್ಟೇ ಕುರ್ಜಾದ್ಮೇಲೆ ಅದು ನೀಟಾಗಿ ಪುಕ್ಕಗಳೆಲ್ಲ ನೀಟಾಗಿ ಬಂದರೆ ಸಬ್ಜಾ ಬಣ್ಣ ಎದ್ದು ಕಾಣತ್ತೆ. ಗಂಡು ಬಂದು ರವೆ ಕಣ್ಣು, ಹೆಣ್ಣು ಬಂದುಬಿಟ್ಟು ಫುಲ್ ಹಾಲು ಕಣ್ಣು. ಇದಲ್ಲೂ ಅಷ್ಟೇ ಪಟ್ಟಾಗಳು ನಿಮಗೆ ಈಸಿಯಾಗಿ 8 ಗಂಟೆ ಮೇಲೆ ಕಣ್ಣು ಮುಚ್ಕೊಂಡು ಆಡಿಸ್ರೂ ಪಟ್ಟಾಗಳು ಆರಾಮಾಗಿ ಆಡುತ್ತೆ. ಶೋಕಿ ಕಲ್ತಿರೋರೇ ಬೇಕು ಅಂತ ಇಲ್ಲ, ಪಟ್ಟಾಗಳು ಮಾಡಿಸ್ಕೊಂಡು ಯಾರೇ ಬಿಟ್ರೂ, ಶೋಕಿ ಬರದೇ ಇರೋರು ಬಿಡ್ಕೊಂಡ್ರೂ 8 ಗಂಟೆ ಮೇಲೆ ಈಸಿಯಾಗಿ ಬರುತ್ತೆ. ಹಳೆಯಲ್ಲೇನು ಹಾಕಿ ಗಂಡದ ಎದೆ ಶೇಪು ಎಲ್ಲ ನೋಡ್ಕೊಳ್ಳಿ, ಸೂಪರ್ ಶೇಪಲ್ಲಿದೆ. ಹೆಣ್ಣದು ಅಷ್ಟೇ ಶೇಪೆಲ್ಲ ನೋಡ್ಕೊಳ್ಳಿ, ಅದು ಸೂಪರ್ ಶೇಪಲ್ಲಿದೆ. ಇದು ತುಂಬ ಹಳೆ ಲೈನ್ಗಳು ಮಾಡಿಸಿರೋ ಅಕ್ಕಿಗಳು. ಇವತ್ತು ಕೊಡ್ತಾ ಇರೋದೆಲ್ಲ ಆಲ್ಮೋಸ್ಟು 8 ಗಂಟೆ 10 ಗಂಟೆ ಆಡಬೇಕು ಅಂದರೆ ಅಕ್ಕಿ ಹಳೆ ಲೈನಲ್ಲೇ ಕೊಡಬೇಕು. ಶೇಪ್ ನೋಡ್ಕೊಳ್ಳಿ, ಎರಡು ಅಕ್ಕಿದೂ ತುಂಬ ಚೆನ್ನಾಗಿದೆ. ಫ್ರೆಂಡ್ಸ್, ಇವಾಗೇನು ಸಬ್ಜಾ ಗಂಡು ತೋರಿಸ್ದೆ, ಚಡಿ ಬಾಲ ಇದೂ ಶೇಪೆಲ್ಲ ನೋಡ್ಕೊಳ್ಳಿ. ಸಣ್ಣ ತಿರಿ, ಉದ್ದ ತಿರಿ, ವೈಬ್ರೇಷನ್ ನೋಡ್ಬೋದು, ಹೆವಿ ವೈಬ್ರೇಷನ್ ಬರುತ್ತಿದ್ದಲ್ಲಿ. ಇದೇ ಅಗ್ಲ ಗಂಡು, ಉದ್ದ ಗಂಡು, ಬಣ್ಣ ನೋಡ್ಕೊಳ್ಳಿ, ಸಬ್ಜಾ ಬಣ್ಣ ಸೂಪರ್ ಆಗಿದೆ. ಇದರಲ್ಲಿ ಹಳೆ ಅಕ್ಕಿಗಳಿಗೆ ಹೆಂಗೆ ಬರುತ್ತೆ ಆ ಫಾರ್ಮೆಟ್ ಇರೋದು ಬಣ್ಣ. ಇದಿದ್ದು ತಲೆ ಶೇಪ್ ನೋಡ್ಕೊಳ್ಳಿ, ಗುಂಡು ತಲೆ, ಮೀಡಿಯಂ ಸೈಜ್ ಚೊಂಚು. ಫ್ರೆಂಡ್ಸ್, ಈ ಅಕ್ಕಿದು ಕಣ್ಣು ಅಬ್ಸರ್ವ್ ಮಾಡಿ, ಫುಲ್ಲು ಬಂದುಬಿಟ್ಟು ರವೆ ಕಣ್ಣಿದು ಎಷ್ಟು ಕ್ಲಿಯರಾಗಿ ಕಾಣುತ್ತೆ ನೋಡಿ, ಚುಕ್ಕೆ 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 ರವೆ ಚುಕ್ಕೆಗಳು, ಫುಲ್ಲು ರವೆ ಕಣ್ಣು. ಔಟ್ರಿಂಗ್ ಬ್ಲ್ಯಾಕ್ ನೋಡಿ, ಡಾರ್ಕ್ ಆಗಿದೆ ಎದ್ದು ಕಾಣುತ್ತೆ. ಪುತ್ಲಿ ಸುತ್ತಲೂ ಕಾರ್ಬನ್ ಶೇಡು ಡಾರ್ಕ್ ಆಗಿದೆ, ಅಗ್ಲ ಇದೆ. ಕಣ್ಣಲ್ಲಿ ಅಬ್ಸರ್ವ್ ಮಾಡಿ ರವೆ ಎಷ್ಟು ಚೆನ್ನಾಗಿ ಓಪನ್ ಆಗಿದೆ ಅಂದರೆ, ಇದು ಇನ್ನೂ ವಯಸ್ಸಾಗ್ತಾ ಆಗ್ತಾ ರವೆ ಇನ್ನೂ ಜಾಸ್ತಿ ಆಗುತ್ತೆ. ಇವಾಗಲೇ ನೋಡಿ ರವೆ ಎಷ್ಟು ಎದ್ದು ಕಾಣ್ತಾ ಇದೆ ಅಂತ ಈ ಅಕ್ಕಿಯಲ್ಲಿ. ವೈಬ್ರೇಷನ್ ಅಷ್ಟೇ ಸಕಾದಾಗಿ ಮಾಡುತ್ತೆ, ಪುತ್ಲಿ ಎಳೆದೆಳೆದು ಬಿಡುತ್ತೆ. ಇದರಲ್ಲಿ ಪಟ್ಟಾಗಳು ಬಂದುಬಿಟ್ಟು ಸ್ವಲ್ಪ ಮೇಲ್ಕೈ, ತುಂಬ ಕೆಳಗಡಾಡಲ್ಲ, ಮೇಲ್ಕೈ ಹಾಕಿ ಸಾಕಾತಾಗಿ ಆಡೋದು ಮಾತ್ರ. ಫ್ರೆಂಡ್ಸ್, ಹೆಣ್ಣು ಚಡಿಬಲ ಹೆಣ್ಣು, ಸಣ್ಣ ತಿರಿ, ಚೂಪ್ತಿರಿ, ಉದ್ದ ತಿರಿ, ವೈಬ್ರೇಷನ್ ನೋಡ್ಕೊಳ್ಳಿ, ಇದೆಲ್ಲೂ ಸಾಕಾತ್ ವೈಬ್ರೇಷನ್ ಇದೆ. ಗಂಡು ಹೆಣ್ಣಲ್ಲಿ ಎರಡಲ್ಲೂ ವೈಬ್ರೇಷನ್ ಚೆನ್ನಾಗಿದೆ. ಇಲ್ಲಿ ನೋಡಿ ಫ್ರೆಂಡ್ಸ್, ಸಬ್ಜಾ ಬಣ್ಣ ಎದ್ದು ಕಾಣುತ್ತೆ. ಇಲ್ಲಿ ಸ್ವಲ್ಪ ಒದ್ದೆಕಾಯಲ್ಲೆಲ್ಲ ಮುಟ್ಟಿ ಮುಟ್ಟಿ ಅಕ್ಕಿಯಲ್ಲಿ ಸ್ವಲ್ಪ ಕಪ್ಪು ಕಾಣುತ್ತೆ, ಅದು ಕುರ್ಜಾಗಿ ಹೊಸ ಪುಕ್ಕ ಬಂದಾಗ ನೀಟಾಗಿ ಗೊತ್ತಾಗತ್ತದು. ವೈಬ್ರೇಷನ್ ನೋಡ್ಕೊಳ್ಳಿ, ಸೂಪರ್ ವೈಬ್ರೇಷನ್ ಮಾಡುತ್ತೆ. ಇದೊಂದು ಸ್ವಲ್ಪ ಧೂಮ ಥರ ಕಾಣುತ್ತೆ, ಆದರೆ ಎರಡೂ ಸಬ್ಜಾ ಅಕ್ಕಿಗಳೇ. ಇದೇನೆಂದರೆ ಒದ್ದೆಕಾಯಲ್ಲಿ ಮುಟ್ಟಿ ಸ್ವಲ್ಪ ಡಾರ್ಕ್ ಆಗಿದೆ ಅಷ್ಟೇ. ಗಂಡು ಬಂದುಬಿಟ್ಟು ಲೆಂತ್ ಗಂಡು, ಹೆಣ್ಣು ಬಂದುಬಿಟ್ಟು ಮೀಡಿಯಂ ಸೈಜ್ ಹೆಣ್ಣು. ಎದೆ ಗಂಡು ಹೆಣ್ಣು ಎರಡೂ ಅಗ್ಲ ಇದೆ. ತಲೆ ಬಂದುಬಿಟ್ಟು ಎರಡದು ಗುಂಡ್ ತಲೆ, ಗಂಡದ್ ಬಂದುಬಿಟ್ಟು ಚೊಂಚು, ಮೀಡಿಯಂ ಸೈಜ್ ಚೊಂಚು, ಹೆಣ್ಣದ್ ಬಂದುಬಿಟ್ಟು ಉದ್ದ ಚೊಂಚು. ಗಂಡು ಬಂದು ಫುಲ್ಲು ರವೆ ಕಣ್ಣು, ಹೆಣ್ಣು ಬಂದು ಫುಲ್ ಹಾಲು ಕಣ್ಣು. ಹೆಣ್ಣಿನ ಕಣ್ಣು ನೋಡಿ ಫ್ರೆಂಡ್ಸ್, ಆಡಿಸ್ಕೊಳ್ಳೋ ಅಕ್ಕಿ ಕಣ್ಣು ಹೆಂಗಿರುತ್ತೆ, ಸೂಪರ್ ಆಗಿದೆ ನೋಡಿ ಹೆಣ್ಣಿನ ಕಣ್ಣು.
ಫುಲ್ಲು ಹಾಲ್ ಕಣ್ಣು ಔಟ್ರಿಂಗ್ ಬ್ಲ್ಯಾಕ್ ಡಾರ್ಕ್ ಆಗಿದೆ, ಎದ್ದಿ ಕಾಣತ್ತೆ. ಅನಾರಿ ಅನ್ನೋದು ಒಂದು ಚುಕ್ಕೆನೂ ಕಾಣಿಸ್ತಾ ಇಲ್ಲ, ಅದು ಬರೋದು ಇಲ್ಲ. ಇದು ಅನಾರಿ ಪುತ್ಲಿ ಸುತ್ತಲೂ ಗ್ರೇ ಶೇಡ್ ಅನ್ನಿದೆ, ಲೈಟಾಗಿ ಕಾಣಿಸ್ತಾ ಇದೆ, ಆದರೆ ಅಗ್ಲ ಇದೆ ನೋಡಿ. ಅದು ಆ ಗ್ರೇ ಶೇಡ್ ಅಗ್ಲ ಇದೆ, ಇದನ್ನು ಕಪ್ ಶೇಡಲ್ಲಿ ಎದ್ದಿರ ಸೂಪರ್ ಆಗಿರೋದು. ಈ ಕಣ್ಣಿಗೆ ಆಲ್ಮೋಸ್ಟ್ ಬರೋದೇ ಗ್ರೇ ಶೇಡಲ್ಲೇ ಬರೋದು, ಆದರೆ ಅದು ಅಬ್ಸರ್ವ್ ಮಾಡಿ ಕರೆಕ್ಟಾಗಿ ಅಗ್ಲ ಇದೆ. ಗಂಡದ ರವೆ ಕಣ್ಣು ಎಂಡ್ ಮ್ಯಾಚ್ ಮಾಡಿರೋದು ಬಂದ್ಬಿಟ್ಟು ನಾವು ಫುಲ್ ಹಾಲ್ ಕಣ್ಣ ಪಟ್ಟ ಪರ್ಫಾರ್ಮೆನ್ಸ್ ಮಾತ್ರ ಸಿಕ್ಕಾಪಟ್ಟೆ ಸಕ್ಕಾಲಾಗಿರೋದು. ಇದರಲ್ಲಿ ಹೆಣ್ಣು ಸಬ್ಜಾ ಗಂಡು ಸಖತ್ ಹಳೆ ಲೈನ್ ಅಕ್ಕಿಗಳು, ಎರಡಕ್ಕೂ ಇವಾಗ ನಾಲ್ಕು ದಸ್ತ ಆಗಿದೆ. ಶೇಪು ಎಲ್ಲ ನೋಡ್ಕೊಳ್ಳಿ, ಅಕ್ಕಿ ಜೊತೆ ಹೊಡೆದಿಕ್ಕಿದ್ರಿ, ಇವಾಗ ಮತ್ತೆ ಜೊತೆ ಹಾಕ್ಕೊಬೇಕಿದು. ಗಂಡಿನ ಎದೆ ಎಲ್ಲ ನೋಡ್ಕೊಳ್ಳಿ, ಸಖತ್ತಾಗಿದೆ. ಗಂಡು ಬಂದ್ಬಿಟ್ಟು ಎಡೆನಲ್ಲಿ ಟಚ್ ಗಂಡು, ಅದು ಶೇಪು ಎಲ್ಲ ಗೊತ್ತಾಗತ್ತೆ ನೋಡಿ. ಎಡೆನಲ್ಲಲ್ಲಿ ಬಂದಿರೋ ಟಚ್ಚಲ್ಲಿ ಬಂದಿರೋ ಗಂಡಿದು, ಇದು ಬಂದ್ಬಿಟ್ಟು ಕಣ್ಣಿದು. ಈ ಜೊತೆಲ್ಲೂ ಅಷ್ಟೇ ಪಟಾಗಳ ಪರ್ಫಾರ್ಮೆನ್ಸ್ ತುಂಬ ಚೆನ್ನಾಗಿದೆ, ಸಖತ್ತಾಗಿ ಆಡತ್ತೆ ಅಕ್ಕಿಗಳು. ಹೆಣ್ಣು ಒಂಟಿ ಇದ್ದು ಇದ್ದು ಗಾಬರಿ ಬಂದ್ಬಿಟ್ಟಿದೆ, ಇಲ್ಲಿ ಗೂಡಲ್ಲಿ ಬಿಟ್ಟರೆ ಹಂಗೇನೆ ಇಲ್ಲಿ ಓಡೋಕ್ಕೆ ನೋಡತ್ತೆ. ಟಾಪ್ ಕ್ಲಾಸ್ ಜೊತೆ ಇದೂ, ಈ ಜೊತೆನೂ ಸೆಲ್ಗಿದೆ. ಚೋನ್ಸ್ ನೋಡ್ಕೊಳ್ಳಿ ಎರಡೋದನ್ನು. ತೋರಿಸ್ದೆ ಚಡಿಬಲ ಶೂಪ್ತಿರಿ, ಸಣ್ಣ ತಿರಿ, ಇದು ಉದ್ದ ತಿರಿ. ಬಣ್ಣ ನೋಡ್ಕೊಳ್ಳಿ, ಧೂಮಾಗೆ ತುಂಬ ಡಾರ್ಕು ಇಲ್ಲ, ಲೈಟ್ ಧೂಮ ಇದು. ಕಚ್ಚಿಬಿಟ್ಟಿದೆ, ಎದೆ ಅಗ್ಲ ಇದೆ. ಗುಂಡು ತಲೆ ಮೀಡಿಯಂ ಸೈಜ್ ಚೋಂಚು. ಹೆಣ್ಣಿಂದು ಕಣ್ಣು ಅಬ್ಸರ್ವ್ ಮಾಡಿ ಫ್ರೆಂಡ್ಸ್, ಟಾಪ್ ಕ್ಲಾಸ್ ಕಣ್ಣಿದು. ಪುತ್ಲಿ ಸುತ್ತಲೂ ನೋಡಿ ಕಪ್ಪು ಕಾರ್ಬನ್ ಶೇಡ್ ಎಷ್ಟು ಅಗ್ಲ ಇದೆ, ವೈಬ್ರೇಷನ್ ಅಷ್ಟೇ ಸೂಪರಾಗಿ ಮಾಡುತ್ತೆ. ಕಾರ್ಬನ್ ಶೇಡ್ ಕೆಳಗಡೆ ನೋಡಿ, ಒಡಕ್ಲು ಸಖತ್ತಾಗಿದೆ. ಅನಾರಿ ಅನ್ನೋದು ಫುಲ್ಲು ಪಿಂಕ್ ಆಗಿದೆ, ಲೈಟ್ ಅಂದರೆ ತುಂಬ ಲೈಟ್ ಪಿಂಕು. ಔಟ್ರಿಂಗ್ ಬ್ಲ್ಯಾಕ್ ನೋಡಿ ಎಷ್ಟು ಡಾರ್ಕ್ ಆಗಿದೆ, ಕಪ್ಪಗಿದೆ. ಟಾಪ್ ಕ್ಲಾಸ್ ಕಣ್ಣಿದು. ಫ್ರೆಂಡ್ಸ್ ಇವಾಗ ಏನು ಸಬ್ಜಾ ಗಂಡು ತೋರಿಸ್ದೆ, ಚಡಿವಲ್ಲ ಇದೂ. ಚೂಪ್ತಿರಿ ಉದ್ದಾತಿರಿ, ವೈಬ್ರೇಷನ್ ಅಷ್ಟೇ ಗಂಡಲ್ಲಿ ತುಂಬ ಚೆನ್ನಾಗಿದೆ, ನೋಡ್ಬೋದು ವೈಬ್ರೇಷನ್ನು. ಲೆಂತ್ ಅಕ್ಕಿ, ಬಣ್ಣ ನೋಡ್ಕೊಳ್ಳಿ, ಸಬ್ಜಾ ಬಣ್ಣ ಸೂಪರ್ ಆಗಿದೆ. ಎದೆ ಅಗ್ಲ ಇದೆ, ಎಡೆನಲ್ಲಿ ಟಚ್ ನೋಡಿ, ತಲೆ ಶೇಪಲ್ಲಿ ಗೊತ್ತಾಗತ್ತೆ ನೋಡಿ. ಇದು ಎಡೆನಲ್ಲಲ್ಲಿ ಟಚ್ ಮಾಡಿಸಿರೋ ಗಂಡಿದು. ಗಂಡಿಂದು ಹೆಣ್ಣಿಂದು ಕಣ್ಣು ನೋಡ್ಕೊಳ್ಳಿ ಫ್ರೆಂಡ್ಸ್, ತುಂಬಾ ಒಳ್ಳೆ ಜೊತೆ ಇದು. ಅನಾರಿ ಅನ್ನೋದು ಗಂಡಲ್ಲಿ ಎಲ್ಲ ಕಪ್ಪು ಚುಕ್ಕಿಯಾಗಿ ಟರ್ನ್ ಆಗಿದೆ. ಪುತ್ಲಿ ಸುತ್ತಲೂ ಗಂಡು ಹೆಣ್ಣು ಎರಡಕ್ಕೂ ಕಾರ್ಬನ್ ಶೇಡ್ ಅಗ್ಲ ಇದೆ, ಹರಡ್ಕೊಂಡಿದೆ. ಮತ್ತು ಆ ಕಾರ್ಬನ್ ಶೇಡ್ ಪಕ್ಕದಲ್ಲೂ ಒಡಕ್ಲು ನೋಡಿ ಎದ್ದಿ ಕಾಣುತ್ತೆ. ಔಟ್ರಿಂಗ್ ಬ್ಲ್ಯಾಕು ಡಾರ್ಕ್ ಆಗಿದೆ, ಫುಲ್ ಇದೆ. ಇದು ಗ್ರೇ ಶೇಡ್ ಕಣ್ಣಿದು, ವೈಬ್ರೇಷನ್ ನೋಡಿ ಸಖತ್ತಾಗಿ ಮಾಡುತ್ತೆ. ಫ್ರೆಂಡ್ಸ್ ಇದು ಬಂದು ತುಂಬ ಹಳೆಯಲ್ಲಿ ಅಂತಾರ, ಇದರಲ್ಲಿ ಪಟ್ಟಗಳು 8 ಗಂಟೆ ತನಕ ಬಿಟ್ಟಿದ್ದೀವಿ. ಈ ಗಂಡೇನಿದೆ, ಆ ಗಂಡಿಂದ ಅಪ್ಪ ಬಂದ್ಬಿಟ್ಟು 20,000 ರೂಪಾಯಿ ಕೊಟ್ಟು ಬರೀ ಗಂಡಿಂದ ಅಪ್ಪನ ಇಸ್ಕೊಂಡಿದ್ರಿ, ಸಿಂಗಲ್ ಗಂಡನ 20,000 ಕೊಟ್ಟು ಇಸ್ಕೊಂಡಿದ್ರಿ. ಅದಲ್ಲಿ ಮಾಡಿಸಿರೋ ಪಟ್ಟ ಇದು. ಹೆಣ್ಣು ಬಂದ್ಬಿಟ್ಟು ನಮ್ಮದೇ ಹಳೆಲೇನು ಹೆಣ್ಣು, ತಲೆ ಶೇಪ್ ನೋಡ್ಕೊಳ್ಳಿ, ಗಂಡು ಹೆಣ್ಣು ಎರಡೂ ಫುಲ್ಲು ಗುಂಡು ತಲೆ. ಹೆಣ್ಣಿಂದು ಗಿಡಿ ಚೊಂಚು, ಗಂಡಿಂದು ಮೀಡಿಯಂ ಚೊಂಚು. ಶೇಪು ಹೆಣ್ಣಿಂದು ನೋಡ್ಕೊಳ್ಳಿ, ಸಖತ್ತಾಗಿದೆ ಹೆಣ್ಣು. ಮತ್ತೆರಡು ಬ್ಲೂ ಶೇಡ್ ಕಣ್ಣು, ಬಾಯಿ ಮಾತಾಡಿ ಬ್ಲೂ ಶೇಡ್ ಅಂತ ಹೇಳೋದಲ್ಲ, ಇರೋದೇ ಬ್ಲೂ ಶೇಡ್ ಕಣ್ಣು ಇದಕ್ಕೆ. ಅದು ತೋರಿಸ್ತೀನಿ, ಶೇಪ್ ನೋಡ್ಕೊಳ್ಳಿ. ಅಕ್ಕಿ ನಿಂತ್ಕೊಳ್ಳೋದು 8 ಗಂಟೆ ತನಕ ಬಿಟ್ಕೊಂಡಿದ್ದೀವಿ ಇದರಲ್ಲಿ, ಅದ ಮೇಲೂ ಆಡ್ತದ ಅಕ್ಕಿ, ಆದರೆ ನಾವು ಬಿಟ್ಟಿರೋದೇ 8 ಗಂಟೆ ತನಕ ಬಿಟ್ಟಿರೋದು. ಬಾಜಿ ಎಲ್ಲ ಸಖತ್ತಾಗಿರತ್ತೆ, ಸರ್ಕಣಿನೂ ಜಾಸ್ತಿ ಇರುತ್ತೆ. ಮತ್ತು ಇದ್ರ ಪಟ್ಟಾಗಳು ಬಂದ್ಬಿಟ್ಟು ಮನೆ ಮೇಲೆ ಉಚ್ಕೊಂಡು ಆಡೋ ಪಟ್ಟಾಗಳು, ಜಾಸ್ತಿ ಮೇಲಾಗೋದೇ ಇಲ್ಲ. ಪಟ್ಟಾಗಳೆಲ್ಲ ಒಳಗೆ ಗೋಡೆ ಉಚ್ಕೊಂಡು ಆಡ್ದಂಗೆ ಆಡುತ್ತೆ. ಇವಾಗ ಪಟ್ಟ ಮಾಡಿದೆ, ಒಂದು ಸಿಂಗಲ್ ಪಟ್ಟ ಇದೆ. ಇವಾಗ ಒಂದು ಪಟ್ಟ ಮಾರ ಆಯಿತು, ಇನ್ನೊಂದು ಸಿಂಗಲ್ ಪಟ್ಟ ಇದೆ. ಇನ್ನು ಇವಾಗ ಟ್ಯೂಬ್ ಹೊಡೆದು ಚಿಕ್ಕ ಪಟ್ಟಗಳು
ರೆಡಿ. ಇವಾಗ ಇನ್ನೂ ಕಕ್ತಾ ಇರೋದು ಪಟ್ಟಾನ, ಬಾಯಿ ಹತ್ರ ನೋಡ್ಬೋದು ಪಟ್ಟ ಕಕ್ತಾ ಇರೋ ಬಾಯಿ ಹೆಂಗಿರತ್ತೆ ಅಂತ. ಸ್ವಲ್ಪ ಕತ್ತ ಹತ್ರ ಎಲ್ಲ ಗಲೀಜು ಮಾಡ್ಕೊಂಡಿದೆ, ಏನಕ್ಕಾದ್ರೆ ಪಟ್ಟಾನ ಕಕ್ತಾ ಇರೋದಕ್ಕೆ ಸ್ವಲ್ಪ ಹಾಕಿ ಗಲೀಜಿದೆ ಅಷ್ಟೇ. ಫ್ರೆಂಡ್ಸ್, ಇವಾಗೇನು ತಾರ ಹೆಣ್ಣು ತೋರಿಸ್ದೆ, ಫುಲ್ಲು ಚಡಿ ಬಾಲ, ಸಣ್ಣ ತಿರಿ, ಉದ್ದ ತಿರಿ, ಚೂಪ್ ತಿರಿ, ತಿರಿಗಳು ನೋಡ್ಬೋದು ಹೆಂಗಿದೆ ಅಂತ. ವೈಬ್ರೇಷನ್ ಅಷ್ಟೇ ಚೆನ್ನಾಗಿದೆ ವೈಬ್ರೇಷನ್ ಇದರಲ್ಲಿ. ಮೀಡಿಯಂ ಸೈಜ್ಗಿಂತ ಸ್ವಲ್ಪ ಲೆಂತ್ ಅಕ್ಕಿ, ಗುಂಡು ತಲೆ, ಗಿಡ್ಡಿ ಚೊಂಚು, ಮತ್ತು ಏನು ಬ್ಲೂ ಶೇಡ್ ಅಂತೀವಿ ನೋಡಿ, ದೂರದಿಂದ ನೋಡಿ ಎಷ್ಟು ಎದ್ದು ಕಾಣತ್ತಂತ, ಕ್ಲಿಯರಾಗಿ ತೋರಿಸ್ತೀನಿ ನೋಡಿ ಬ್ಲೂ ಶೇಡ್ನ. ಫುಲ್ ಅಕ್ಕಿ ಕಣ್ಣು ನೋಡಿ, ಫುಲ್ಲು ಬ್ಲೂ ಶೇಡ್ ಇದು. ಕಣ್ಣಲ್ಲಿ ಒಂದು ಚುಕ್ಕೆ ಕೆಂಪೂ ಇಲ್ಲ ಇದರಲ್ಲಿ. ಮತ್ತು ಕೈಯಲ್ಲಿ ಅಕ್ಕಿ ಹಿಡಿದ್ಬಿಟ್ಟು ಡೈರೆಕ್ಟಾಗಿ ಬಿಸಿಲಿಗೆ ನೋಡಿದ್ರೆ ಫುಲ್ಲು ಒಡಕಲು ಕಣ್ಣಿದು. ಈ ಅಕ್ಕಿ ಕಣ್ಣು ಬಂದ್ಬಿಟ್ಟು ಫುಲ್ ಒಡಕಲು ಕಣ್ಣಿದು. ತುಂಬ ಒಡಕಲಿರತ್ತೆ ಕಣ್ಣಲ್ಲಿ. ಫ್ರೆಂಡ್ಸ್, ಇದು ತಾರಾ ಗಂಡು, ಇದು ಚಡಿ ಬಾಲ. ಇದು ಅಷ್ಟೇ ತಿರಿಗಳು ನೋಡ್ಕೊಳ್ಳಿ, ಚೂಪ್ ತಿರಿ, ಉದ್ದ ತಿರಿ. ಇದು ಅಪ್ಪನ ಬಂದ್ಬಿಟ್ಟು 20,000 ಕೊಟ್ಟು, ಬರೀ ಇದು ಅಪ್ಪ ಮಾತ್ರ ಇಸ್ಕೊಂಡಿದ್ದೀವಿ. ಇದಾಗಿದೆ ಒಂದು 4-5 ಹಸ್ತದ ಗಂಡಿದು. ಇದು ಅಷ್ಟೇ ಮೀಡಿಯಂ ಸೈಜ್ ಲೆಂತ್ ಇದು. ಈ ಗಂಡನು ಫುಲ್ಲು ಬ್ಲೂ ಶೇಡ್ ಕಣ್ಣು, ಮತ್ತು ಕಣ್ಣಲ್ಲಿ ಇದಕ್ಕೂ ಅಷ್ಟೇ ಫುಲ್ ಒಡಕಲು ಕಣ್ಣಿರೋದು. ಪಟ್ಟ ಮಾಡಿಸಿದೆ, ಬಾಯಿ ಹತ್ರ ನೋಡ್ಬೋದು ಪಟ್ಟಕ್ಕೆ ಹಾಕ್ತಾ ಇರೋ ಬಾಯಿ ಅದು. ಇದು ಫುಲ್ಲು ಬ್ಲೂ ಶೇಡ್ ಕಣ್ಣು, ಮತ್ತು ಫುಲ್ ಒಡಕಲು ಕಣ್ಣು. ಇದನ್ನು ಬಿಸಿಲಿಗಿಟ್ಟು ನೋಡಿದ್ರೆ ಎದ್ದು ಕಾಣಿಸುತ್ತೆ. ಇದು ಇರೋದ್ರಲ್ಲಿ ಸೂಪರ್ ಟಾಪ್ ಕ್ಲಾಸ್ ಜೊತೆ ತಾರ ಕೊಡ್ತಾರೆ ಅದನ್ನು. ಫ್ರೆಂಡ್ಸ್, ತುಂಬ ಜನ ವಿಜಯಪುರದ ಮಕ್ಷಿ ಬೇಕು, ಚಿಕ್ಕಬಳ್ಳಾಪುರ ಮಕ್ಷಿ ಬೇಕು ಅಂದರು, ಒರಿಜಿನಲ್ ಜೊತೆ ಕೊಡ್ತಾ ಇದ್ದೀನಿ. ಈ ಜೊತೆ ನೋಡ್ಕೊಳ್ಳಿ, ಟಾಪ್ ಕ್ಲಾಸ್ ಜೊತೆ ಇದು. ಗಂಡು ಮಕ್ಷಿ ಗಂಡಿದು, ಹೆಣ್ಣು ಬಂದ್ಬಿಟ್ಟು ಕವಾ ಮಕ್ಷಿ ಹೆಣ್ಣಿದು. ಟಾಪ್ ಕ್ಲಾಸ್ ಜೊತೆ ಕೊಡ್ತಾ ಇದ್ದೀನಿ. ಗುಂಡು ತಲೆ, ಮೀಡಿಯಂ ಸೈಜ್ ಚೊಂಚು, ಗಂಡಿಂದು ಶೇಪು, ಎದೆ ಎಲ್ಲ ನೋಡ್ಕೊಳ್ಳಿ, ಸಖತ್ತಾಗಿದೆ. ಹೆಣ್ಣಿಂದು ಅಷ್ಟೇ ಮೀಡಿಯಂ ಸೈಜ್ ಚೊಂಚು, ಗುಂಡು ತಲೆ. ತುಂಬ ಜನ ಕೇಳಿದಕ್ಕೋಸ್ಕರ ಈ ಜೊತೆನ ಕೊಡೋಣ ಅಂತ ಇದ್ದೀನಿ, ಯಾರು ಬೇಕಾದ್ರೂ ಇಸ್ಕೊಳ್ಳಿ. ಗಂಡಿನ ನೋಡಿ ಕಾಲೆಲ್ಲ ಹೈಟ್ ಕಮ್ಮಿ ಬರುತ್ತೆ, ಹೆಣ್ಣಿಂದು ನೋಡಿ ಹೈಟ್ ಕಮ್ಮಿ ಬರುತ್ತೆ. ಈ ಅಕ್ಕಿಗಳು ಕಾಲು ಯಾವಾಗಲೂ ಹೈಟ್ ಕಮ್ಮಿ ಇರುತ್ತೆ. ಈ ವಿಜಯಪುರದ ಮಕ್ಷಿ, ಚಿಕ್ಕಬಳ್ಳಾಪುರ ಮಕ್ಷಿ ಅಂತ ಏನು ಹೇಳ್ತಾರೆ ಆ ಲೈನ್ ಮಕ್ಷಿ ಇದು. ಟಾಪ್ ಕ್ಲಾಸ್ ಜೊತೆ ಇದು. ಇದು ಯಾರಿಗೆ ಬೇಕಾದ್ರೂ ಬೇಗ ಇಸ್ಕೊಳ್ಳಿ, ಯಾಕಂದ್ರೆ ತುಂಬ ಜನ ಕೇಳಿದ್ದಾರೆ ನಮಗೆ ಈ ಲೈನಲ್ಲಿ ಬೇಕು ಅಂತ. ಇದು ಹಾಕ್ತಾ ಇದ್ದೀನಿ. ಫ್ರೆಂಡ್ಸ್, ಇವಾಗ ಏನು ನನ್ನ ಮಕ್ಷಿ ಗಂಡು ತೋರಿಸ್ದೆ, ಬಾಲ ನೋಡಿ ತಟ್ಟೆ ಥರ ಇರುತ್ತೆ, ಅಗಲ ಇರೋದು ಬಾಲ, ತಟ್ಟೆ ಥರ ಇದೆ, ಚಡಿ ಬಾಲ, ಲಾಲ್ ಕಟ್ಟೆಲ್ಲ ಮೀಡಿಯಮ್ ಆಗಿದೆ, ಚೆನ್ನಾಗಿದೆ. 9th 10th ಕಿತ್ತಿದ್ದೀವಿ. ವೈಬ್ರೇಷನ್ ಅಷ್ಟೇ, ಸೂಪರ್ ವೈಬ್ರೇಷನ್ ಮಾಡತ್ತಿದ್ದಲ್ಲಿ. ಈ ಕಡೆ ನೋಡಿ 10th ಇದೆ, ಸಣ್ಣ ತಿರಿ, ಉದ್ದ ತಿರಿ, ವೈಬ್ರೇಷನ್ ನೋಡಿ ಸಖತ್ತಾಗಿ ವೈಬ್ರೇಷನ್ ಮಾಡತ್ತಿದ್ದಲ್ಲಿ. ಎದೆ ಅಡ್ಲ, ಮೀಡಿಯಂ ಸೈಜ್ ಅಕ್ಕಿ, ಜಾಸ್ತಿ ಉದ್ದ ಇಲ್ಲ, ಮೀಡಿಯಂ ಸೈಜ್ ಅಕ್ಕಿ. ತಲೆ ಶೇಪ್ ನೋಡ್ಕೊಳ್ಳಿ, ಗುಂಡು ತಲೆ, ಗಿಡ್ಡಿ ಚೋಂಚಕ್ಕಿ. ಕಣ್ಣು ನೋಡ್ಕೊಳ್ಳಿ ಫ್ರೆಂಡ್ಸ್, ಟಾಪ್ ಕ್ಲಾಸ್ ಕಣ್ಣಿದು. ಪುತ್ಲಿ ಸುತ್ತಲೂ ಕಾರ್ಬನ್ ಶೇಡ್ ಏನಿದೆ, ಎಷ್ಟು ಅಗಲ ಇದೆ ನೋಡಿ, ಹೆಂಗೆ ಹರಡ್ಕೊಂಡಿದೆ ನೋಡಿ. ವೈಬ್ರೇಷನ್ ಅಷ್ಟೇ ಸಖತ್ತಾಗಿ ಮಾಡುತ್ತೆ. ಔಟ್ರಿಂಗ್ ಬ್ಲ್ಯಾಕು, ಡಾರ್ಕ್ ಆಗಿದೆ, ಎದ್ದು ಕಾಣತ್ತೆ. ಪುತ್ಲಿ ನೋಡಿ ಅಗ್ಲ ಮಾಡ್ತಾನೆ ಇರತ್ತೆ, ಅಕ್ಕಿ ಸಣ್ಣ ಮಾಡಲ್ಲ, ಅಗ್ಲ ಮಾಡ್ತಾ ಇರತ್ತೆ. ಸರಕ್ನಿ ಬಾಜಿ ಹೆವಿ ಜಾಸ್ತಿ ಇರತ್ತೆ. ಇದು ಟಾಪ್ ಕ್ಲಾಸ್ ಜೊತೆ ಇದು. ಇವಾಗ ನಾನೇನು ತೋರಿಸ್ತಾ ಇದ್ದೀನಿ, ಇದು ಬಂದು ಟಾಪ್ ಕ್ಲಾಸ್ ಅಕ್ಕಿ ಇದು. ನೀವು ಯಾವುದೇ ಶೋಭದಾರ್ಗೆ, ಹಳೆ ಶೋಭದಾರ್ಗೆ ತೋರಿಸಿ, ಇವತ್ತು ಹಾಕ್ತಿರೋ ಜೊತೆಗಳು ಇಷ್ಟ ಆಗೇ ಆಗತ್ತೆ ಎಲ್ಲರಿಗೂ. ನೀವೆಲ್ಲ ಟಾಪ್ ಟಾಪ್ ಅಕ್ಕಿಗಳು ಹಾಕ್ತಾ ಇರೋದು ನಾನು.
ಫ್ರೆಂಡ್ಸ್ ಇವಾಗ ಏನು ಕವಾ ಮಕ್ಷಿ ತೋರಿಸ್ದೆ, ಚಡಿ ಬಾಲ, ಇದು ತಟ್ಟೆ ಬಾಲ ಥರ ಸಣ್ಣ ತಿರಿ, ಚೂಪ್ತಿರಿ, ಉದ್ದಾತಿರಿ, ಇದರಲ್ಲೂ ಲಾಲ್ ಕಟ್ ನೋಡಿ ಚೆನ್ನಾಗಿದೆ. ಮೀಡಿಯಂ ಸೈಜ್ ಅಕ್ಕಿ, ಜಾಸ್ತಿ ಲೆಂತ್ ಬರಲ್ಲ, ಫುಲ್ಲು ಕಪ್ಪು ಮಕ್ಷಿ ಇದು. ತಲೆ ಶೇಪ್ ನೋಡ್ಕೊಳ್ಳಿ, ಗುಂಡು ತಲೆ ಇದೂ. ಮೀಡಿಯಂ ಸೈಜ್ ಚೊಂಚು, ಗಂಡಿಂದ ಗಿಡ್ಡಿ ಚೊಂಚು, ಹೆಣ್ಣಿಂದ ಮೀಡಿಯಂ ಸೈಜ್ ಚೊಂಚು. ಹೆಣ್ಣಿಂದ ಕಣ್ಣು ಅಬ್ಸರ್ವ್ ಮಾಡಿ ಫ್ರೆಂಡ್ಸ್, ಫುಲ್ಲು ಗ್ರೇ ಕಲರು, ಒಂಥರ ಲೈನ್ ಲೈನ್ ಎಳೆದಿದೆ ನೋಡಿ, ಅವೆಲ್ಲ ಕಪ್ಪಗೆ ಟರ್ನ್ ಆಗುತ್ತೆ. ಔಟ್ ರಿಂಗ್ ಬ್ಲ್ಯಾಕು, ಡಾರ್ಕ್ ಆಗಿದೆ, ಎದ್ದಿ ಕಾಣತ್ತಿದನು. ಪುತ್ಲಿ ಸುತ್ತಲು ನೋಡ್ಬೋದು, ಕಾರ್ಬನ್ ಶೇಡು ಅಗ್ಲ ಇದೆ, ಎದ್ದಿ ಕಾಣತ್ತೆ. ಆ ಕಾರ್ಬನ್ ಶೇಡ್ ಕೆಳಗಡೆ ನೋಡಿ, ಒಡಕ್ಲು ಚೆನ್ನಾಗಿದೆ, ಅದು ಇನ್ನೂ ವಯಸ್ಸಾಗ್ತಾ ಒಡಕ್ಲು ಜಾಸ್ತಿ ಆಗುತ್ತೆ. ವೈಬ್ರೇಷನ್ ಗಂಡು ಹೆಣ್ಣು ಎರಡಲ್ಲೂ ಸಕ್ಕತ್ತಾಗಿದೆ. ಗಂಡಿಂದ ಬಂದುಬಿಟ್ಟು ಪುತ್ಲಿ ಸುತ್ತಲು ಕಾರ್ಬನ್ ಶೇಡ್ ಅಗ್ಲ ಇದೆ, ಹೆಣ್ಣಿಗೂ ಹಂಗೆ ಅಗ್ಲ ಹಾಕ್ಬಿಟ್ಟಂದರೆ ಏಟ್ ಲೈನ್ ತುಂಬ ಜಾಸ್ತಿ ಆಗ್ಬಿಟ್ಟು ಅಕ್ಕಿ ರೋಲ್ ಆಗ್ಬಿಡತ್ತೆ. ಈ ಕಾರ್ಬನ್ ಶೇಡು ಕಮ್ಮಿ ಇರೋದಾಕರೆ ಏಟ್ ಲೈನು ಕಂಟ್ರೋಲರ್ ಇರುತ್ತೆ. ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ವಿಡಿಯೋ ನೋಡಿದ್ದು ತುಂಬ ಥ್ಯಾಂಕ್ಸ್. ನಿಮಗೆ ನೆಕ್ಸ್ಟ್ ವೀಡಿಯೋಲಿ ನಾನು ಯಾವ ಅಕ್ಕಿ ಹಾಕಬೇಕು ಅಂತ ಈ ವಿಡಿಯೋ ಕೆಳಗಡೆ ಒಂದು ಕಮೆಂಟ್ ಮಾಡಿ. ಆದಷ್ಟು ಆ ಅಕ್ಕಿನ ಆ ಬಣ್ಣ ಅಲ್ಲಿ ಹಾಕೋಕ್ಕೆ ನಾನು ಟ್ರೈ ಮಾಡ್ತೀನಿ. ವಿಡಿಯೋನ ಇಷ್ಟ ಆಗಿದ್ದರೆ ನೀವು ದಯವಿಟ್ಟು ಎಲ್ಲರೂ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ.